डियर स्टूडेंट्स लास्ट वीडियो ना इनवर्स क्यालकुलेट बाय यूजिंग एलिमेंटरी ऑपरेशन अदन्न क्लास प्रॉब्लम कंटिन्यूएशन लास्ट क्लास टू प्रॉब्लम्स नाने मार्क्सिदे एट सिक्स प्रॉब्लम्स होंवर्क कोट्टिदे टोटल एट प्रॉब्लम्स आगित्तु सपोज अदरल्लि यावदादरू डाउट्स गळिरुत्ते अंतंद्रे नीवु अदन्न केळबहुदु नेक्स्ट नईन्थ प्रॉब्लम कूड़ा टू क्रॉस टू ने कोट्टिद्दारे ए इज इक्वल टू टू फाइव वन थ्री नाउ इदन्न इनवर्स क्यालक्युलेट माडबेकु बै यूजिंग एलिमेंटरी ऑपरेशन इनवर्स क्यालक्युलेट माडबेकु बै यूजिंग एलिमेंटरी ऑपरेशन अंतंद्रे फर्स्ट लाइन ई तरह बरीतिरा सॉल्यूशन फर्स्ट लाइन ले फ्रॉम द डेफिनेशन ऑफ याव मैट्रिक्स अंतंद्रे इनवर्टिबल मैट्रिक्स आ डेफिनेशन प्रकार वी हैव नमगे ओंदु इक्वेशन गोत्तिरुत्ते ए इंटू ए इनवर्स इज ईक्वल टू ई ए इंटू ए इनवर्स इज ईक्वल टू ई ए मैट्रिक्स ना आगे क्यारी माड्तारे इदु 2 आगिरुत्ते 5 आगिरुत्ते 1 आगिरुत्ते 3 आगिरुत्ते इंटू ए इनवर्स आगे बरीतिरा ए इनवर्स इज ईक्वल टू ई अंतंद्रे ऐडेंटिटी मैट्रिक्स ऑफ ऑर्डर याव बरीतिरा 2 क्रॉस 2 बरीतिरा 1 0 0 1 ಅಂತ ಬರ್ಕಂಡಿ ನಮಗೆ ಪ್ರೊಸೀಜರ್ ಗೊತ್ತಿರುತ್ತೆ ಈ ಮ್ಯಾಟ್ರಿಕ್ಸ್ ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಂದ್ರೆ 1 0 1 1 0 0 1 ಆಗಿ ಆ ತರ ಕನ್ವರ್ಟ್ ಮಾಡಬೇಕು ಅಂದ್ರೆ ರೋ ಆಪರೇಷನ್ ಯೂಸ್ ಮಾಡಿದ್ರೆ ಇಲ್ಲಿಂದ ಎಲಿಮೆಂಟ್ಸ್ ಗಳನ್ನ ಚೇಂಜ್ ಮಾಡ್ತಾ ಬರಬೇಕು ಕಾಲಮ್ ಆಪರೇಷನ್ ಅಂದ್ರೆ ಇಲ್ಲಿಂದ ಚೇಂಜ್ ಮಾಡಬೇಕು ಇವಾಗ ರೋ ಯೂಸ್ ಮಾಡ್ತಾ ಇದೀನಿ ಈ ಎಲಿಮೆಂಟ್ ಇಂದ ಚೇಂಜ್ ಮಾಡ್ತಾ ಇದೀನಿ ಆ ಎಲಿಮೆಂಟ್ ಏನಾಗಬೇಕು ಅಂತಂದ್ರೆ 0 ಆಗಬೇಕು 0 ಆಗಬೇಕು ಅಂತಂದ್ರೆ ಅದು ಎಲ್ಲಿ ಇರುತ್ತೆ r2 ನಲ್ಲಿ ಇರುತ್ತೆ r2 ಇಂಪ್ಲೈಸ್ ದಟ್ ಸಪೋಸ್ ಫಸ್ಟ್ ಎಲಿಮೆಂಟರಿ ಆಪರೇಷನ್ ಎರಡನ್ನ ಆಡ್ ಮಾಡಿ ಅಥವಾ ಎರಡನ್ನ ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳುತ್ತೆ ಆಡ್ ಮಾಡಿದ್ರಾಗಲ್ಲ ಸಬ್ಟ್ರಾಕ್ಟ್ ಮಾಡಿದ್ರು 0 ಆಗುತ್ತೆ ನೆಕ್ಸ್ಟ್ ಮೂರನೇ ಆಪರೇಷನ್ ಒಂದು ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡಿ 0 ಆಗುತ್ತೆ ನೋಡಿ ಅಂತ ಹೇಳ್ತಾರೆ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಮಾಡಬೇಕು 0 ಮಲ್ಟಿಪ್ಲೈ ಮಾಡಬಾರದು ಆಗಲ್ಲ ನೆಕ್ಸ್ಟ್ ಮೂರನೇ ಆಪರೇಷನ್ಗೆ ಹೋಗ್ತೀರಾ ಅಂತಂದ್ರೆ ನೋಡಿ ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ತೀನಿ ದಟ್ ಈಸ್ 2 ಇಂಟು r2 ಮೈನಸ್ 2 ಇಂಟು r2 ಅಂದ್ರೆ ಇದು 2 ಆಯ್ತು ಆವಾಗ ಇದನ್ನ ಕಳಿತೀನಿ 0 ಆಗುತ್ತೆ ಅಂದ್ರೆ ಕಳಿತಾ ಇದೀನಿ ಯಾವ್ದನ್ನ ಕಳಿತಾ ಇದೀನಿ r1 ಕಳಿತಾ ಇದೀನಿ r2 ಅಪ್ಲೈ ಮಾಡ್ತಾ ಇದ್ರೆ r2 ಚೇಂಜ್ ಆಗಲ್ಲ ಸರಿ r1 ಚೇಂಜ್ ಆಗಲ್ಲ ಇದು 2 ನೇ ಇರುತ್ತೆ ಇದು 5 ನೇ ಇರುತ್ತೆ ನೆಕ್ಸ್ಟ್ ಅದೇ ತರ a ಇನ್ವರ್ಸ್ ಅನ್ನು ಹಾಗೆ ಬರೀತಿದ್ರೆ ಇಸ್ ಈಕ್ವಲ್ ಟು ಇಲ್ಲೂ ಕೂಡ ಅಷ್ಟೇನೆ r1 ಚೇಂಜ್ ಆಗಲ್ಲ 1 ಇರುತ್ತೆ 0 ಇರುತ್ತೆ ನೆಕ್ಸ್ಟ್ ಚೇಂಜ್ ಆಗಿರ್ತಕ್ಕಂಥದ್ದನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳೋಣ ಇಲ್ಲಿ 2 ಇದೆ r2ಗೆ 1 ಕೊಡ್ತೀರಾ 2 ಇಂಟು 1 ಆಯ್ತು 2 ಇಂಟು 1 ಮೈನಸ್ 2 2 ಮೈನಸ್ 2 ಅಂತಂದ್ರೆ 0 ನೆಕ್ಸ್ಟ್ ಅದೇ ತರ 2 ಇಂಟು r2 ಪ್ಲೇಸ್ ಅಲ್ಲಿ 3 ಇದೆ ಮೈನಸ್ ಇಲ್ಲಿ 5 ಇದೆ 2 3s 6 6 ಅಲ್ಲಿ 5 ನ ಸಬ್ಟ್ರಾಕ್ಟ್ ಮಾಡ್ತೀರಾ 1 ಆಯ್ತು ಇದು ನೋಡಿದ್ರೆ ಏನು ಗೊತ್ತಾಗ್ಬಿಡುತ್ತೆ ನೋಡಿ 0 ಆಗ್ಬೇಕಿತ್ತು ಇದು 1 ಆಗ್ಬೇಕಿತ್ತು ಒಂದು ಆಪರೇಷನ್ ಯೂಸ್ ಮಾಡಿದ್ರೆ 2 ಚೇಂಜ್ ಆಗ ಅವಾಗ ನಿಮ್ಗೆ ಇನ್ನ ಈಸಿ ಕಾನ್ಸೆಪ್ಟ್ ಅದು ನೆಕ್ಸ್ಟ್ ಅದೇ ತರ ಇಲ್ಲಿ ಬರ್ತೀರಾ ಫಸ್ಟ್ 2 ಇಂಟು r2 ಪ್ಲೇಸ್ ಅಲ್ಲಿ 0 ಇದೆ ಮೈನಸ್ r1 ಪ್ಲೇಸ್ ಅಲ್ಲಿ 1 ಇದೆ ಇದು 0 ಆಯ್ತು ಇದು ಮೈನಸ್ 1 ನೆಕ್ಸ್ಟ್ ಅದೇ ತರ 2 ಇಂಟು r2 ಪ್ಲೇಸ್ ಅಲ್ಲಿ 1 ಇದೆ ಮೈನಸ್ r1 ಪ್ಲೇಸ್ ಅಲ್ಲಿ 0 ಇದೆ 2 ಇಂಟು 1 2 2 ಮೈನಸ್ 0 ಅಂತಂದ್ರೆ 2 ಬರುತ್ತೆ ನೆಕ್ಸ್ಟ್ ನಾವೇನ್ ಮಾಡಬೇಕಿತ್ತು ಅಂತಂದ್ರೆ ಈ ಎಲಿಮೆಂಟ್ಸ್ ಅನ್ನ 1 ಮಾಡಬೇಕಿತ್ತು ಅದು ಆಲ್ರೆಡಿ 1 ಆಗಿರೋದ್ರಿಂದ ಈ ಸಮಸ್ಯೆಯಲ್ಲಿ ಇಲ್ಲಿ ಬರ್ತೀರ ಅದನ್ನ ನೀವು ಏನ್ ಮಾಡಬೇಕು ಅಂತಂದ್ರೆ 0 ಮಾಡಬೇಕು 0 ಮಾಡಬೇಕು ಅಂತಂದ್ರೆ ಕಳೆದ್ರೆ ಆಗಲ್ಲ ಆಡ್ ಮಾಡಿದ್ರೆ ಆಗಲ್ಲ ದೇರ್ಫೋರ್ 0 ಮಾಡಬೇಕು ಅಂತಂದ್ರೆ ಅದು r1 ಅಲ್ಲಿದೆ r1 ಇಂಪ್ಲೈಸ್ ದಟ್ r1 ಮೈನಸ್ ಇದಕ್ಕೆ 5 ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಅವಾಗ ಏನಾಗಿರುತ್ತೆ 5 × 5 × r2 ಈ ತರ ಮಾಡ್ತಾ ಇದೀವಿ ಅವಾಗ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ ಅಂತಂದ್ರೆ ದ ಮ್ಯಾಟ್ರಿಕ್ಸ್ r1 ಚೇಂಜ್ ಆಗುತ್ತೆ r2 ಚೇಂಜ್ ಆಗಿರಲ್ಲ ಅಂದ್ರೆ ಇದು 0 ನೇ ಇರುತ್ತೆ ಇದು 1 ನೇ ಇರುತ್ತೆ ನೆಕ್ಸ್ಟ್ ಇಂಟು ಎ ಇನ್ವರ್ಸ್ ಅನ್ನು ಕೂಡ ಹಾಗೆ ಬರೀತೀರ ಎ ಇನ್ವರ್ಸ್ ಕೂಡ ಹಾಗೆ ಇರುತ್ತೆ ಇಸ್ ಈಕ್ವಲ್ ಟು ಇದು ಮೈನಸ್ 1 ಇರುತ್ತೆ ಇದು 2 ಇರುತ್ತೆ ಯಾಕೆಂತಂದ್ರೆ ಅದೇನು ಚೇಂಜ್ ಆಗಲ್ಲ r2 ಚೇಂಜ್ ಆಗಲ್ಲ r1 ಚೇಂಜ್ ಆಗುತ್ತೆ ಏನಾಗಿ ಚೇಂಜ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ r1 ಪ್ಲೇಸ್ ಅಲ್ಲಿ 2 ಇದೆ ಮೈನಸ್ 5 ಬರ್ಕೊಂಡಿದ್ದೀನಿ
ಆರ್ ಟು ಪ್ಲೇಸ್ ಅಲ್ಲಿ ಜೀರೋ ಇದೆ. ಟೂ ಮೈನಸ್ ಫೈವ್ ಇಂಟು ಜೀರೋ ಜೀರೋ, ಹಾಗಾಗಿ ಈ ಲಿಮಿಟ್ ಏನಾಗಿರುತ್ತೆ ಇದು ಟೂ ಆಯ್ತು. ನೆಕ್ಸ್ಟ್ ಸರಿ ಇದರಲ್ಲಿ ಬರೋಣ, ಫೈವ್ ಮೈನಸ್ ಫೈವ್ ಇಂಟು ಆರ್ ಟು ಪ್ಲೇಸ್ ಅಲ್ಲಿ ಒಂದಿದೆ, ಫೈವ್ ಮೈನಸ್ ಫೈವ್ ಅಂತಂದ್ರೆ ಎಲಿಮೆಂಟ್ ಜೀರೋ ಆಯ್ತು. ನೆಕ್ಸ್ಟ್ ರೈಟ್ ಸೈಡ್ ಬರ್ತೀರ, ಅದೇ ತರ ಆರ್ ಒನ್ ಅಂತಂದ್ರೆ ಒನ್ ಮೈನಸ್ ಫೈವ್ ಇಂಟು ಆರ್ ಟು ಅಂತಂದ್ರೆ ಮೈನಸ್ ಒನ್, ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್, ಒನ್ ಪ್ಲಸ್ ಫೈವ್ ಅಂತಂದ್ರೆ ಸಿಕ್ಸ್ ಆಯ್ತದೆ. ನೆಕ್ಸ್ಟ್ ಲಾಸ್ಟ್ ಒನ್ ಬನ್ನಿ, ಅದೇ ತರ ಆರ್ ಒನ್ ಅಂತಂದ್ರೆ ಜೀರೋ ಮೈನಸ್ ಫೈವ್ ಇಂಟು ಆರ್ ಟು ಅಂತಂದ್ರೆ ಟೂ ಆಗಿರುತ್ತೆ. ಫೈವ್ ಟೂ ಸಾ ಟೆನ್, ಸೈ ಯಾವ್ದಿದೆ ನೆಗೆಟಿವ್ ಇದೆ, ಆದ್ರಿಂದ ಅದನ್ನ ಮೈನಸ್ ಟೆನ್ ಅಂತ ಬರ್ಕೊಂಡು. ನೆಕ್ಸ್ಟ್ ನೋಡಿ, ಜೀರೋ ಆಯ್ತು, ಒನ್ ಆಯ್ತು, ಜೀರೋ ಆಯ್ತು, ಎಲಿಮೆಂಟ್ ಅದನ್ನೇನ್ ಮಾಡ್ಬೇಕು ನಾವು, ಒನ್ ಮಾಡಬೇಕು. ಅದು ಎಲ್ಲಿದೆ, ಆರ್ ಒನ್ ಅಲ್ಲಿದೆ. ಇಂಪ್ಲೈಸ್ ದಟ್ ಒನ್ ಮಾಡಬೇಕಾದ್ರೆ ಜಸ್ಟ್ ಟೂ ಇದ್ರೆ ಒನ್ ಬೈ ಟೂ ನ ಮಲ್ಟಿಪ್ಲೈ ಮಾಡ್ತೀರ, ದಟ್ ಈಸ್ ಒನ್ ಬೈ ಟೂ ಇಂಟು ಆರ್ ಒನ್. ಒನ್ ಬೈ ಟೂ ಮಲ್ಟಿಪ್ಲೈ ಮಾಡಿದ್ರೆ ಒನ್ ಆಯ್ತು, ಒನ್ ಬೈ ಟೂ ಮಲ್ಟಿಪ್ಲೈ ಮಾಡಿದ್ರೆ ಜೀರೋ, ಇದು ಜೀರೋ, ಇದು ಒನ್ ಆಯ್ತು. ನೆಕ್ಸ್ಟ್ ಇಂಟು ಎ ಇನ್ವರ್ಸ್ ನ ಹಾಗೆ ಬರೀತೀರ, ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಒನ್ ಬೈ ಟೂ ನ ಮಲ್ಟಿಪ್ಲೈ ಮಾಡ್ತೀರಾ, ಇದು ತ್ರೀ ಆಗಿರುತ್ತೆ, ಇದು ಮೈನಸ್ ಫೈವ್ ಆಗಿರುತ್ತೆ. ನೆಕ್ಸ್ಟ್ ಅದೇ ತರ ಒನ್ ಬೈ ಟೂ ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಒನ್ ಬೈ ಟೂ ಆಗಿರುತ್ತೆ, ಮಲ್ಟಿಪ್ಲೈ ಮಾಡಿದಾಗ ಇದು ಒನ್ ಆಗಿರುತ್ತೆ. ದರ್ಫೋರ್ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಆಯ್ತು. ಕನ್ವರ್ಟ್ ಆಯ್ತು ಅಂತಂದ್ರೆ ದರ್ಫೋರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ದ ಮ್ಯಾಟ್ರಿಕ್ಸ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು, ಬಿಕಾಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಇನ್ವರ್ಸಸ್ ಇರುತ್ತೆ, ಎ ಇನ್ವರ್ಸ್ ಇಸ್ ಈಕ್ವಲ್ ಟು. ರೈಟ್ ಸೈಡ್ ಏನಿದೆ, ಇಲ್ಲಿ ತ್ರೀ ಇದೆ, ಇದು ಮೈನಸ್ ಫೈವ್ ಆಗಿರುತ್ತೆ, ಇದು ಮೈನಸ್ ಒನ್ ಬೈ ಟೂ ಆಗಿರುತ್ತೆ, ಇದು ಒನ್ ಆಗಿರುತ್ತೆ. ಇಟ್ ಇಸ್ ದ ಇನ್ವರ್ಸ್ ಆಫ್ ದಿ ಗಿವನ್ ಮ್ಯಾಟ್ರಿಕ್ಸ್. ಈ ತರ ತುಂಬಾ ಸಿಂಪಲ್ ಆಗಿರುತ್ತದೆ, ಈ ತರ ನೀವು ಸಾಲ್ವ್ ಮಾಡಬೇಕು. ಇದೇ ತರ ನಿಮ್ಗೆ ಮತ್ತೆ ಸಿಕ್ಸ್ ಪ್ರಾಬ್ಲಮ್ಸ್ ಗಳಿದೆ, ಎಲ್ಲ ಟೂ ಕ್ರಾಸ್ ಟೂ ನೇ ಕೊಟ್ಟಿದ್ದಾರೆ, ಎಲ್ಲ ಟೂ ಕ್ರಾಸ್ ಟೂ ನೇ ಕೊಟ್ಟಿದ್ದಾರೆ ನೋಡಿ, ತ್ರೀ ಒನ್ ಫೈವ್ ಟೂ, ಇದೇ ತರ ಫೋರ್ ಫೈವ್ ತ್ರೀ ಫೋರ್, ಈ ಸಿಕ್ಸ್ ಪ್ರಾಬ್ಲಮ್ಸ್ ಗಳಿದೆ. ಇದನ್ನ ನೀವೇ ಟ್ರೈ ಮಾಡಿ ಅದೇ ತರ, ಯಾಕೆ ಅಂತಂದ್ರೆ ನೀವು ಇದನ್ನ ಬರೆದು ನೀಟಾಗಿ ಪ್ರಾಕ್ಟೀಸ್ ಮಾಡಿದಾಗ ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಅದಕ್ಕೋಸ್ಕರ ಈ ಸಿಕ್ಸ್ ಪ್ರಾಬ್ಲಮ್ಸ್ ಗಳನ್ನ ವರ್ಕ್ಔಟ್ ಮಾಡಿ. ನೆಕ್ಸ್ಟ್ ಅದೇ ತರ ಸಿಕ್ಸ್ಟೀನ್ತ್ ಒನ್ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಟೂ ಒನ್ ಫೋರ್ ಟೂ ಅಂತ ಕೊಟ್ಟಿದ್ದಾರೆ. ಸೇಮ್ ಬೈ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ ಫೈಂಡ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಕೇಳಿರ್ತಾರೆ. ಒಂದ್ ಸೆಕೆಂಡ್ ಫಾರ್ಮುಲಾ ಬರ್ದಿದ್ರೆ ಈ ತರ ಇರುತ್ತೆ, ಸಬ್ಸ್ಟಿಟ್ಯೂಟ್ ಮಾಡ್ತೀರ ಎ ಅಂತಂದ್ರೆ ಮ್ಯಾಟ್ರಿಕ್ಸ್ ಟೂ ಒನ್ ಫೋರ್ ಟು, ಟೂ ಒನ್ ಫೋರ್ ಟು ಇಂಟು ಎ ಇನ್ವರ್ಸ್ ಹಾಗೆ ಬರೀತೀರ, ಇಸ್ ಈಕ್ವಲ್ ಟು ಐ ಅಂತಂದ್ರೆ ಒನ್ ಜೀರೋ ಜೀರೋ ಒನ್, ಈ ತರ ಆಯ್ತು. ನೆಕ್ಸ್ಟ್ ಅಪ್ಲೈ ಮಾಡಿ ಫಸ್ಟ್ ಈ ಎಲಿಮೆಂಟು, ಇದನ್ನ ನೀವೇನ್ ಮಾಡಬೇಕು ಅಂತಂದ್ರೆ ಜೀರೋ ಮಾಡಬೇಕು. ಜೀರೋ ಮಾಡಬೇಕು ಅಂತಂದ್ರೆ ಅದೆಲ್ಲಿರುತ್ತೆ, ಎಲಿಮೆಂಟು ಆರ್ ಟು ಇರುತ್ತೆ, ಆರ್ ಟು ಇಂಪ್ಲೈಸ್ ದಟ್, ಇದರಿಂದ ಇದು ಸಬ್ಟ್ರಾಕ್ಟ್ ಮಾಡಿದ್ರೆ ಜೀರೋ ಆಗಲ್ಲ, ಆ್ಯಡ್ ಮಾಡಿದ್ರೆ ಜೀರೋ ಆಗಲ್ಲ. ಆರ್ ಟು ಮೈನಸ್ ಟೂ ಇಂಟು ಆರ್ ಒನ್, ಇದಕ್ಕೆ ಟೂ ಮಲ್ಟಿಪ್ಲೈ ಮಾಡಿದಾಗ ಫೋರ್ ಆಯಿತು, ಫೋರ್ ಮೈನಸ್ ಫೋರ್ ಅಂತಂದ್ರೆ ಜೀರೋ ಬರುತ್ತೆ. ನೋಡಿ ಫಸ್ಟ್ ಒನ್ ಏನು ಚೇಂಜಸ್ ಆಗಲ್ಲ, ಟೂ ಒನ್ ಆಗಿರುತ್ತೆ, ಟೂ ಒನ್ ಆಗಿರುತ್ತೆ, ಎ ಯೂನಿವರ್ಸ್ ಹಾಗೆ ಬರ್ಕೊಂಡಿದ್ದೀರ. ರೈಟ್ ಸೈಡಲ್ಲೂ ಕೂಡ ಒನ್ ಜೀರೋ ಆಗಿರುತ್ತೆ, ಒನ್ ಜೀರೋ ಆಗಿರುತ್ತೆ. ಅಪ್ಲೈ ಮಾಡ್ತೀರ ಆರ್ ಟು ಅಂತಂದ್ರೆ ಫೋರ್ ಮೈನಸ್ ಟೂ ಇಂಟು ಕರೆಸ್ಪಾಂಡೆನ್ಸ್ ಆಗಿ ಆರ್ ಆರ್ ಒನ್ ಅಂತಂದ್ರೆ ಟೂ, ಫೋರ್ ಮೈನಸ್ ಫೋರ್ ಅಂತಂದ್ರೆ ಜೀರೋ. ನೆಕ್ಸ್ಟ್ ಅದೇ ತರ ಆರ್ ಟು ಅಂತಂದ್ರೆ ಟೂ ಮೈನಸ್ ಮೈನಸ್ ಟೂ ಇಂಟು ಆರ್ ಒನ್ ಅಂತಂದ್ರೆ ಒನ್ ಆಯ್ತು, ಟೂ ಮೈನಸ್ ಟೂ ಅಂತಂದ್ರೆ ಜೀರೋ ಆಗಿರುತ್ತೆ. ರೈಟ್ ಸೈಡ್ ಬರ್ತೀರ ಅದೇ ತರ ಸೇಮ್ ಅದೇ ವ್ಯಾಲ್ಯೂಗಳನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ಆರ್ ಟು ಅಂತಂದ್ರೆ ಜೀರೋ ಮೈನಸ್ ಟೂ ಇಂಟು ಆರ್ ಒನ್ ಅಂತಂದ್ರೆ ಒನ್, ಹಾಗಾಗಿ ಎಲಿಮೆಂಟ್ ಏನಾಯ್ತಿದ್ದು ಮೈನಸ್ ಟು. ನೆಕ್ಸ್ಟ್ ಇಲ್ಲಿಗೆ ಬರ್ತೀರಾ ಆರ್ ಟು ಅಂತಂದ್ರೆ ಒನ್ ಮೈನಸ್ ಟೂ ಇಂಟು ಜೀರೋ, ಟೂ ಇಂಟು ಜೀರೋ ಅಂತಂದ್ರೆ ಜೀರೋ, ಒನ್ ಮೈನಸ್ ಜೀರೋ ಅಂತಂದ್ರೆ ಒನ್. ನೆಕ್ಸ್ಟ್ ನೆಕ್ಸ್ಟ್ ನೋಡಿ, ಇಲ್ಲಿ ಜೀರೋ ಬರಬೇಕಿತ್ತು, ಜೀರೋ ಬಂದಿದೆ. ಈ ಎಲಿಮೆಂಟ್ ಏನಾಗಬೇಕಿತ್ತು ನಮಗೆ, ಒನ್ ಮಾಡಬೇಕಿತ್ತು ನಾವು, ಅದು ಏನಾಗಿದೆ ಜೀರೋ ಆಗಿದೆ. ಇದನ್ನ ಒನ್ ಮಾಡಕ್ ಆಗಲ್ಲ, ಯಾಕೆ ಆಗಲ್ಲ ಅಂತಂದ್ರೆ ಆ್ಯಡ್ ಮಾಡಿದ್ರೆ ಇದು ಒನ್ ಆಗುತ್ತೆ, ಆ್ಯಡ್ ಮಾಡಿದ್ರೆ ಇದು ಟೂ ಆಗ್ಬಿಡುತ್ತೆ, ಅಂದ್ರೆ ನಾವು ಇದುವರೆಗೂ ಮಾಡಿರೋದನ್ನ ವೇಸ್ಟ್ ಆಗ್ಬಿಡುತ್ತೆ. ಈ ತರ ನಿಮ್ಗೆ ಯಾವಾಗ ಸಿಗುತ್ತೋ ಅಲ್ಲಿ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಇದು ಜೀರೋ ಇತ್ತು, ಈ ಜೀರೋ ಬಿಟ್ಟು ಬೇರೆ ಯಾವುದೇ ನಂಬರ್ ಬಂದಿದ್ರು ಕೂಡ ಇದನ್ನ ನಾವು ಒನ್ ಮಾಡಬಹುದಿತ್ತು. ಜೀರೋ ಬಂದಿರೋದ್ರಿಂದ ಇದನ್ನ ಒನ್ ಮಾಡಕ್ ಆಗಲ್ಲ. ಒನ್ ಮಾಡಕ್ ಆಗಲ್ಲ ಅಂತಂದ್ರೆ ನೀವು ಪ್ರಾಬ್ಲಮ್ನ ಮುಂದೆ ಕಂಟಿನ್ಯೂ ಮಾಡಕ್ ಆಗಲ್ಲ. ಸರ್ ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ? ದೇರ್ಫೋರ್ ಎ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೀತಾರೆ, ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೀತಾರೆ.
ಅಕಸ್ಮಾತ್ ನಿಮಗೆ ಪ್ರಾಬ್ಲಮ್ ಏನಾದರೂ ಕೂಡ 3 ಮಾರ್ಕ್ಸ್ಗೆ ಬೇರೆ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ನೀವು ಸಾಲ್ವ್ ಮಾಡಿರ್ತೀರ ಇದೇ ಥರ ಅರ್ಧ ಮಾಡಿರ್ತೀರ ತಪ್ಪಾಗ್ಬಿಡ್ತು ಪ್ರಾಬ್ಲಮ್, ಅದಾದ್ರೆ ನಿಮ್ಗೆ ಬರ್ದ್ಬಿಟ್ರೆ ಆಮೇಲೆ ಎ ಯೂನಿವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ನಿಮಗೆ 3 ಮಾರ್ಕ್ಸ್ಗೆ ಕೊಡ್ತಕ್ಕಂಥ ಪ್ರಾಬ್ಲಮ್ಗಳಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಇದು ನೋಡಿ ಎರಡೇ ಸ್ಟೆಪ್ ಬರೋದು, ಆದ್ರಿಂದ ಇದನ್ನು ಕೇಳಲ್ಲ 3 ಮಾರ್ಕ್ಸ್ಗೆ. ಬಟ್ ಈ ಥರ ಬಂದಾಗ ಎ ಯೂನಿವರ್ಸ್ ಎಕ್ಸಿಸ್ಟ್ ಆಗಲ್ಲ ಅಂತ ಗೊತ್ತಿರಬೇಕು ನಿಮಗೆ. ಯಾಕೆ ಅಂತ ಗೊತ್ತಾಗ್ತಿದೆಯಲ್ವಾ, ಇದು 0 ಇದೆ, ಇದು 0 ಬಿಟ್ಟು ಏನೇ ಬಂದಿದ್ರು ನಾವು ಮುಂದೆ ಮಾಡಬಹುದಿತ್ತು ಪ್ರಾಬ್ಲಮ್ನ. 0 ಆಗಿರೋದ್ರಿಂದ ಈ 0 ನಾವು 1 ಮಾಡೋಕ್ಕಾಗಲ್ಲ. ಇನ್ ಕೇಸ್ 1 ಮಾಡ್ತೀವಿ ಅಂದ್ರೂ ಕೂಡ ಇದನ್ನ ಅವಾಗ ಇದು ಚೇಂಜ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ತರ ಪ್ರಾಬ್ಲಮ್ಗಳಲ್ಲಿ ಎ ಯೂನಿವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಅದೇ ತರ ಸೇಮ್ ಪ್ರಾಬ್ಲಮ್, ಇದಕ್ಕೂ ಕೂಡ ಯೂನಿವರ್ಸ್ ಎಕ್ಸಿಸ್ಟ್ ಆಗಲ್ಲ. 17ನೇ ಪ್ರಾಬ್ಲಮ್, ಇದು ನೀವೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ್ಮೇಲೆ ಇದುವರೆಗೂ ಕೂಡ ನಾನು ಮಾಡಿರ್ತಕ್ಕಂತ ಎಲ್ಲಾ ಪ್ರಾಬ್ಲಮ್ಗಳು ಕೂಡ 2x2 ಆಗಿರುತ್ತೆ. ನಿಮ್ಗೆ ಆನ್ಯುವಲ್ ಎಕ್ಸಾಮಿನೇಷನ್ಗೆ 99% 2x2 ಕೇಳ್ತಾರೆ. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ 3x3 ಕೂಡ ಪ್ರಾಬ್ಲಮ್ಸ್ ಗಳಿದೆ. ಅದಕ್ಕೋಸ್ಕರ 3x3 ಕೊಟ್ಟಾಗ್ಲೂ ಕೂಡ ಯಾವ ತರ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ಬೇಕು. ಒಂದು ಪ್ರಾಬ್ಲಮ್ ಮಾತ್ರ ತೋರಿಸ್ತೀನಿ 3x3 ನಲ್ಲಿ. 18th ಎ ಇಸ್ ಈಕ್ವಲ್ ಟು 0 1 2 1 2 3 3 1 1 ಅಂತ ಇದೆ. ಇಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಲೈನ್ ಈ ತರ ಬರೀತೀರ, ಬೈ ದ ಇನ್ವರ್ಟಿಬಲ್ ಮ್ಯಾಟ್ರಿಸಸ್ ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಐ ಅಂತ ಬರ್ಕೊಂಡಿರ್ತೀರ. ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಐ, ಎ ಮ್ಯಾಟ್ರಿಕ್ಸ್ ಬರೀತೀರ 0 1 2 ಅದೇ ತರ 1 2 3 ಅಂಡ್ ದೆನ್ 3 1 1 ಎ ಮ್ಯಾಟ್ರಿಕ್ಸ್. ಅದರ ಜೊತೆಗೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಐ ಅಂತ ಇದೆ. ಐ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3 ಬರಿಬೇಕು. 1 0 0 0 1 0 0 0 1 ಈ ತರ ಬರಿಬೇಕು. ಆಗ್ಬೋದಪ್ಪ. ಇಲ್ಲಿ ನಾವು ಎಲಿಮೆಂಟ್ಸ್ ಗಳನ್ನ ಚೇಂಜ್ ಮಾಡ್ಬೇಕಂದ್ರೆ ನೀಟಾಗಿ ನೋಡ್ಕೋಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಬರ್ತೀರ, ನೆಕ್ಸ್ಟ್ ಈಗ ಹೋಗ್ತೀರ ಅಂದ್ರೆ ಇದಾಗಿರುತ್ತೆ. ಇದಾದ್ಮೇಲೆ ಇದು ಮತ್ತೆ ಇಲ್ಲಿಗೆ ಬರ್ತೀರ, ಇದು ಇದಕ್ಕೆ ಬರ್ತೀರ, ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಬರ್ತೀರ, ನೆಕ್ಸ್ಟ್ ಇಲ್ಲಿಗೆ ಬರ್ತೀರ, ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿಗೆ ಹೋಗ್ತೀರ, ಇಲ್ಲಿಗೆ ಬರ್ತೀರ, ಫೈನಲ್ ಇಲ್ಲಿಗೆ ಬರ್ತೀರ. ಜಿಗ್ಝಾಗ್ ಶೇಪ್ ನೋಡಿ, ಈಗ ಹೋಗಿ ಈಗ ಬಂದು ಈಗ ಹೋಗಿ ಈಗ ಬರಬೇಕು. ಈ ಎಲಿಮೆಂಟ್ ಏನಾಗ್ಬೇಕು ನಮಗೆ, 0 ಆಗಬೇಕು. 0 ಆಗಬೇಕು ಅಂತಂದ್ರೆ ನೋಡಿ, ಇನ್ನೊಂದು ಆಪರೇಷನ್ ನಿಮಗೆ ಹೇಳದನ್ನ ಲಾಸ್ಟ್ ಎಲಿಮೆಂಟರಿ ಆಪರೇಷನ್, ಇನ್ನೊಂದು ಆಪರೇಷನ್ ಏನ್ ಹೇಳುತ್ತೆ ಅಂತಂದ್ರೆ ನೋಡಿ, ಈ ತರ ಬರೀಬಹುದು. ಈಗಂತಂದ್ರೆ ಏನು, ಆರ್ ಒನ್ ಇಂಪ್ಲೈಸ್ ಆರ್ ಟು, ಆರ್ ಟು ಇಂಪ್ಲೈಸ್ ಆರ್ ಒನ್, ಆರ್ ಒನ್ ಅನ್ನ ಆರ್ ಟು ಆಗಿ, ಆರ್ ಟು ಅನ್ನ ಆರ್ ಒನ್ ಆಗಿ ಇಂಟರ್ಚೇಂಜ್ ಮಾಡಬಹುದು ಅಂತಲೂ ಕೂಡ ಹೇಳುತ್ತೆ. ಸೇಮ್ ಆಪರೇಷನ್ ಕ್ಯಾನ್ ಅಪ್ಲೈ ಫಾರ್ ಕಾಲಮ್ ಆಲ್ಸೋ. ಇವಾಗ ಇಂಟರ್ಚೇಂಜ್ ಮಾಡಬಹುದು ಅಂತಂದ್ರೆ ಇಲ್ಲಿ ನನಗೆ ಒಂದು ರಿಸಲ್ಟ್ ಬರಿತಾ ಇದ್ದೀನಿ. ಯಾವ ತರ ರಿಸಲ್ಟ್ ಬರಿತಾ ಇದೆ ಅಂದ್ರೆ, ಇದು ಆರ್ ಒನ್ ರೋ ಒನ್, ಇದು ರೋ ಒನ್ ಅನ್ನ ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ಏನಾಗಿ ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ, ಆರ್ ಟು ಆಗಿ ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಮುಂದೆ ಗೊತ್ತಾಗುತ್ತೆ. ಫಸ್ಟ್ ಇಂಟರ್ಚೇಂಜ್ ಮಾಡೋಣ. ಈಗಂತಂದ್ರೆ ಏನು, ಆರ್ ಒನ್ ರೋನ ಆರ್ ಟು ಪ್ಲೇಸ್ ಅಲ್ಲಿ ಬರೀಬೇಕು, ಆರ್ ಟು ಆರ್ ಒನ್ ಬರೀಬೇಕು. ಆರ್ ಒನ್ 0 1 2 ಅಂತ ಇದೆ, ಅದಕ್ಕೆ ಏನ್ ಬರೀತೀರ, 1 2 3 ನೆಕ್ಸ್ಟ್ 0 1 2 ನೆಕ್ಸ್ಟ್ 3 1 1 ಇಂಟು ಎ ಇನ್ವರ್ಸ್ ಹಾಗೆ ಬರ್ಕೊಂಡ್ರೆ ಇಸ್ ಈಕ್ವಲ್ ಟು ರೈಟ್ ಸೈಡ್ ಅಲ್ಲಿ ಅಷ್ಟೇ ಚೇಂಜ್ ಮಾಡಬೇಕು. ಇದನ್ನ ಮೇಲ್ಗಡೆ ಬರ್ಕೋಬೇಕು, 0 1 0 1 0 0 0 1 ಈ ತರ ಚೇಂಜ್ ಮಾಡಿದ್ರು. ಯಾಕೆ ಚೇಂಜ್ ಮಾಡಿದ್ರಿ ಅಂತಂದ್ರೆ ನೋಡಿ, ಈ ಎಲಿಮೆಂಟ್ ನ ನಾವು ಏನ್ ಮಾಡಬೇಕಿತ್ತು, 0 ಮಾಡಬೇಕಿತ್ತು, ಆಪರೇಷನ್ ಯೂಸ್ ಮಾಡಬೇಕಿತ್ತು. ಡೈರೆಕ್ಟ್ ಆಗಿ ಇಂಟರ್ಚೇಂಜ್ ಮಾಡಿದಾಗ ಕೂಡ 0 ಆಗ್ತಿದೆ, ಅದಕ್ಕೋಸ್ಕರ ಅದನ್ನ ಚೇಂಜ್ ಮಾಡ ಆಯ್ತಿದೆ. ಇದಾಯ್ತು. ನೆಕ್ಸ್ಟ್ ಬನ್ನಿ, ಅದಾದ್ಮೇಲೆ ಆರೋ ಮಾರ್ಕ್ ಕೆಳಗಡೆ ಇದೆ ಅಂದ್ರೆ 3 3 ಏನ್ ಮಾಡ್ಬೇಕು, ನಾವು 3 0 ಮಾಡಬೇಕು. ನೋಡಿ, ಇದು 1 1 1 ಇರಬೇಕು, ಇನ್ನು ಉಳಿದಿದ್ದೆಲ್ಲ 0 ಆಗ್ಬೇಕು. 3 ನಾವು 0 ಮಾಡಬೇಕು ಅಂತಂದ್ರೆ ಅದು ಆರ್ ತ್ರೀನಲ್ಲಿದೆ. ಆರ್ ತ್ರೀ ಇಂಪ್ಲೈಸ್ ಇದರಿಂದ ಇದನ್ನ ತಗೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಯಾಕೆಂತಂದ್ರೆ ಇದು 0 ಇದೆ, ನೀವು ಯಾವಾಗ್ಲೂ 1 ತಗೋಬೇಕು, ಇದನ್ನ ತಗೋಬೇಕು. ಇದರಿಂದ ಇದನ್ನ ಕಳೀತೀರ 2 ಆಗುತ್ತೆ, ಆ್ಯಡ್ ಮಾಡ್ತೀರ 4 ಆಗುತ್ತೆ, ನಮಗೆ 0 ಬೇಕು. ಅದಕ್ಕೆ ಏನ್ ಮಾಡ್ತೀರ, ಆರ್ 3 ಮೈನಸ್ ಇದಕ್ಕೆ 3 ಮಲ್ಟಿಪ್ಲೈ ಮಾಡಬಹುದು. ಇದಕ್ಕೆ ಅಂತಂದ್ರೆ ಆರ್ 1 3 ಇಂಟು ಆರ್ 1
ಆವಾಗ ಏನಾಗಿರುತ್ತೆ ಅಂತಂದ್ರೆ ಅದು ನಿಮಗೆ ಜೀರೋ ಆಗುತ್ತೆ. ನೋಡೋಣ ಎಷ್ಟು ಬರುತ್ತೆ ಅಂತ ನೋಡೋಣ. ಆರ್ ತ್ರೀ ಮಾತ್ರ ಚೇಂಜ್ ಆಗ್ತಿದೆ, ಆರ್ ಒನ್ ಒನ್ ಟೂ ತ್ರೀ ಆಗಿದೆ, ಅದಾದ್ಮೇಲೆ ಜೀರೋ ಒನ್ ಟೂನು ಆಗಿದೆ. ನೆಕ್ಸ್ಟ್ ಆರ್ ತ್ರೀ ಮಾತ್ರ ಚೇಂಜ್ ಮಾಡ್ತಾ ಇಲ್ಲ, ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಂದ್ರೆ ಜೀರೋ ಒನ್ ಜೀರೋ ಜೀರೋ ಒನ್ ಜೀರೋ ಒನ್ ಜೀರೋ ಜೀರೋ. ಆರ್ ತ್ರೀ ಚೇಂಜ್ ಆಗ್ತಿರುತ್ತೆ, ಏನಾಗಿ ಚೇಂಜ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಆರ್ ತ್ರೀನಲ್ಲಿ ತ್ರೀ ಇದೆ, ಇದಕ್ಕೆ ತ್ರೀ ಮಲ್ಟಿಪ್ಲೈ ಮಾಡ್ತೀರ, ತ್ರೀ ಮೈನಸ್ ತ್ರೀ ಜೀರೋ. ನೆಕ್ಸ್ಟ್ ಒನ್ ಇದೆ, ಒನ್ ಇದೆ, ಆರ್ ಒನ್ ಅಂತಂದ್ರೆ ಟೂ, ಟೂ ಇಂಟು ತ್ರೀ ಸಿಕ್ಸ್, ಒನ್ ಅಲ್ಲಿ ಸಿಕ್ಸ್ ನ ಸಬ್ಟ್ರಾಕ್ಟ್ ಮಾಡ್ತೀರ ಮೈನಸ್ ಫೈವ್ ಮೈನಸ್ ಫೈವ್. ನೆಕ್ಸ್ಟ್ ಇಲ್ಲಿ ಒನ್ ಇದೆ, ತ್ರೀ ಮಲ್ಟಿಪ್ಲೈ ಮಾಡ್ತೀರ, ತ್ರೀ ತ್ರೀ ಇಸ್ ನೈನ್, ಒನ್ ಅಲ್ಲಿ ನೈನ್ ನ ಸಬ್ಟ್ರಾಕ್ಟ್ ಮಾಡ್ತೀರ ಮೈನಸ್ ಏಟ್. ನೆಕ್ಸ್ಟ್ ಅದಕ್ಕೆ ಇಲ್ಲಿ ಬನ್ನಿ, ಇದು ಜೀರೋ ಇದು ಜೀರೋ, ಏನೇ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ರು ಕೂಡ ಅದು ನಮಗೆ ಜೀರೋನೇ ಬರುತ್ತೆ. ನೆಕ್ಸ್ಟ್ ಆರ್ ತ್ರೀ ಅಂದ್ರೆ ಜೀರೋ ಮೈನಸ್ ತ್ರೀ ಇಂಟು ಒನ್, ಮೈನಸ್ ತ್ರೀ ಇಂಟು ಒನ್ ಅಂತಂದ್ರೆ ಮೈನಸ್ ತ್ರೀ ಮೈನಸ್ ತ್ರೀ. ನೆಕ್ಸ್ಟ್ ಆರ್ ತ್ರೀ ಅಂತಂದ್ರೆ ಒನ್ ಮೈನಸ್ ಜೀರೋ ಇಂಟು ತ್ರೀ ಜೀರೋ, ಅದರಿಂದ ಎಲಿಮೆಂಟ್ ಏನಾಯ್ತು ಒನ್ ಆಯ್ತು. ನೆಕ್ಸ್ಟ್ ತುಂಬಾ ಪೇಷನ್ಸ್ ಇಂದ ಮಾಡಬೇಕು ಪ್ರಾಬ್ಲಮ್ಗಳನ್ನ, ಇದಾಗಿರುತ್ತೆ. ನೆಕ್ಸ್ಟ್ ನೋಡಿ, ಇದು ಜೀರೋ ಆಯಿತು, ಇದು ಜೀರೋ ಆಯಿತು, ನೆಕ್ಸ್ಟ್ ಇದು ಬರುತ್ತೆ ಮೈನಸ್ ಫೈವ್ ನ ಜೀರೋ ಮಾಡಬೇಕು. ಮೈನಸ್ ಫೈವ್ ನ ಜೀರೋ ಮಾಡಬೇಕು ಅಂತಂದ್ರೆ ಅದು ಎಲ್ಲಿರುತ್ತೆ, ಒನ್ಸ್ ಅಗೇನ್ ಆರ್ ತ್ರೀನಲ್ಲಿರುತ್ತೆ. ಆರ್ ತ್ರೀ ಇಂಪ್ಲೈಸ್ ದಟ್, ಆರ್ ತ್ರೀ ಇಂಪ್ಲೈಸ್ ದಟ್ ಆರ್ ತ್ರೀ, ಇದು ಮೈನಸ್ ಫೈವ್ ಇದೆ, ಕರೆಸ್ಪಾಂಡೆನ್ಸ್ ತಗೋಬೇಕು. ಇಲ್ಲಿ ಟೂ ಇದೆ, ಇದನ್ನೇನಾದ್ರೂ ಕೂಡ ತಗೊಳ್ತೀರ ಅಂತಂದ್ರೆ ಇದು ಮತ್ತೆ ಚೇಂಜ್ ಆಗ್ಬಿಡುತ್ತೆ. ಇದು ಜೀರೋ ಇದೆ, ಇದು ಚೇಂಜ್ ಆಗ್ಬಿಡುತ್ತೆ. ಆದ್ರಿಂದ ಇದಕ್ಕೆ ಕರೆಸ್ಪಾಂಡೆನ್ಸ್ ಆಗಿ ಒನ್ ಯಾವ್ದು ಇದೆಯೋ ಅದ್ರಲ್ಲಿ ತಗೋಬೇಕು, ಒನ್ ಇದ್ರಲ್ಲಿದೆ. ಆದ್ರಿಂದ ನೋಡಿ, ಇದು ಮೈನಸ್ ಇರೋದ್ರಿಂದ ನಾನೇನ್ ಮಾಡ್ಕೊಳ್ತಾ ಇದ್ದೀನಿ, ಪ್ಲಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲಸ್ ಇದಕ್ಕೆ ಫೈವ್ ಮಲ್ಟಿಪ್ಲೈ ಮಾಡ್ತೀರಾ, ಪ್ಲಸ್ ಫೈವ್ ಆಯಿತು ಇಂಟು ಆರ್ ಟು, ಪ್ಲಸ್ ಫೈವ್ ಮೈನಸ್ ಫೈವ್, ಪ್ಲಸ್ ಫೈವ್ ಮೈನಸ್ ಫೈವ್ ಅಂತಂದ್ರೆ ಜೀರೋ ಆಗುತ್ತೆ. ನೋಡಿ ಒಂದ್ ಸಗೇ, ಇದು ಒನ್ ಟೂ ತ್ರೀ, ಒನ್ ಟೂ ತ್ರೀ, ಇದು ಜೀರೋ ಒನ್ ಟೂ, ಜೀರೋ ಒನ್ ಟೂ, ಲಾಸ್ಟ್ ಒನ್ ನ ಹಾಗೆ ಖಾಲಿ ನೋಡಿ, ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಜೀರೋ ಒನ್ ಜೀರೋ ಒನ್ ಜೀರೋ 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 ಮೈನಸ್ ತ್ರೀ ಒನ್, ಈ ತರ ಆಯ್ತು. ನೆಕ್ಸ್ಟ್ ಅಪ್ಲೈ ಮಾಡ್ಕೊಂಡು, ಸರಿ ಆರ್ ತ್ರೀ ಚೇಂಜ್ ಆಗ್ತಿರುತ್ತೆ, ಅದು ಚೇಂಜ್ ಮಾಡಾದ್ಮೇಲೆ ಬರೋಣ. ಅಪ್ಲೈ ಮಾಡ್ತಾ ಇದ್ದೀನಿ, ಇದು ಆರ್ ತ್ರೀ ಜೀರೋ, ಇದು ಆರ್ ಟು ಫೈವ್ ಇಂಟು ಜೀರೋ ಜೀರೋ. ಚೇಂಜ್ ಆಗಬಾರ್ದು, ನೀವು ಆಪರೇಷನ್ ಅಪ್ಲೈ ಮಾಡಿದಾಗ ಹಿಂದೆ ಇರುತ್ತಲ್ಲ ಚೇಂಜ್ ಆಗಬಾರ್ದು. ಒಂದ್ಸಾಗಿ ಇದನ್ನು ಅಪ್ಲೈ ಮಾಡಿದ್ರೆ ಇದು ಜೀರೋ ಆಯ್ತು. ನೆಕ್ಸ್ಟ್ ಆರ್ ತ್ರೀ ಮೈನಸ್ ಏಟ್ ಪ್ಲಸ್ ಫೈವ್ ಇಂಟು ಟು ಟೆನ್, ಟೆನ್ನಲ್ಲಿ ಟೆನ್ನಲ್ಲಿ ನೀವೇನು ಮಾಡ್ತೀರಾ ಅಂತಂದ್ರೆ, ಟೆನ್ನಲ್ಲಿ ಫೈವ್ ಇದು ಮೈನಸ್ ಏಟ್ ಇರುತ್ತೆ, ಇದು ಪ್ಲಸ್ ಟೆನ್, ಟೆನ್ನಲ್ಲಿ ಏಟ್ ಸಬ್ಟ್ರಾಕ್ಟ್ ಮಾಡ್ತೀರಾ ಟೂ ಬರುತ್ತೆ, ಟೆನ್ನಲ್ಲಿ ಏಟ್ ಸಬ್ಟ್ರಾಕ್ಟ್ ಮಾಡ್ತೀರಾ ಅವಾಗ ನಿಮಗೆ ಟೂ ಬರುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿಗೆ ಬರ್ತೀರ ಅದೇ ಥರ, ಇದು ಜೀರೋ ಇದು ಜೀರೋ ಪ್ಲಸ್ ಫೈವ್ ಇಂಟು ಒನ್ ಫೈವ್. ನೆಕ್ಸ್ಟ್ ಆರ್ ತ್ರೀ ಅಂತಂದ್ರೆ ಮೈನಸ್ ತ್ರೀ ಪ್ಲಸ್ ಫೈವ್ ಇಂಟು ಜೀರೋ ಅಂದ್ರೆ ಇದು ಮೈನಸ್ ತ್ರೀನೇ. ನೆಕ್ಸ್ಟ್ ಇಲ್ಲಿ ಬರ್ತೀರಾ, ಒನ್ ಪ್ಲಸ್ ಫೈವ್ ಇಂಟು ಜೀರೋ ಅಂದ್ರೆ ಒನ್. ನೆಕ್ಸ್ಟ್ ಅದಾದ್ಮೇಲೆ ಈ ಎಲಿಮೆಂಟ್ ಇದೆಯಲ್ಲ, ಇದನ್ನ ಒನ್ ಮಾಡಬೇಕು, ಜೀರೋ ಜೀರೋ ಒನ್ ಆಗ್ಬೇಕು. ಒನ್ ಮಾಡಬೇಕು ಅಂತಂದ್ರೆ ಆರ್ ತ್ರೀ ಇಂಪ್ಲೈಸ್ ದಟ್ ಟೂ ಇದೆ, ಒನ್ ಮಾಡಬೇಕು ಅಂತಂದ್ರೆ ದಟ್ ಈಸ್ ಒನ್ ಬೈ ಟೂ ಇಂಟು ಆರ್ ತ್ರೀ. ಇಲ್ಲೇನೆ ಏನ್ ಮಾಡ್ತೀನಿ ಅಂತಂದ್ರೆ ಇನ್ನೊಂದು ಅಪ್ಲೈ ಮಾಡ್ತೀನಿ, ಪ್ರಾಬ್ಲಮ್ ಲೆಂತಿ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಇನ್ನೊಂದು ಆಪರೇಷನ್ ಅಪ್ಲೈ ಮಾಡ್ತೀನಿ. ಯಾವ್ದನ್ನ, ಇದನ್ನ ಜೀರೋ ಮಾಡೋ ಆಪರೇಷನ್ ಅಪ್ಲೈ ಮಾಡ್ತೀನಿ. ಅದನ್ನ ಜೀರೋ ಮಾಡೋ ಆಪರೇಷನ್ ಅಂತಂದ್ರೆ ಇದು ಟೂ ಇರುತ್ತೆ, ಟೂ ಇರುತ್ತೆ, ಇದು ಅಪ್ಲೈ ಮಾಡಾದ್ಮೇಲೆ ಮಾಡ್ಬೇಕು ಅದನ್ನ. ಅಥವಾ ನಿಮ್ಗೆ ಕನ್ಫ್ಯೂಸ್ ಆದ್ರೆ ಇದನ್ನ ಹಾಗೆ ಇಟ್ಕೊಳ್ಳೋಣ, ಟೂ ಅಂತ ಹಾಗೆ ಇಟ್ಕೊಳ್ಳೋಣ. ಇವಾಗ ಏನಾಯ್ತಿದ್ದು ನೋಡಿ, ಒನ್ ಟೂ ತ್ರೀ, ಒನ್ ಟೂ ತ್ರೀ, ಜೀರೋ ಒನ್ ಟೂ, ಒನ್ ಬೈ ಟೂ ಮಲ್ಟಿಪ್ಲೈ ಮಾಡಿದ್ರೆ ಜೀರೋ ಜೀರೋ ಒನ್ ಆಯ್ತು. ಒನ್ ಬೈ ಟೂ ಮಲ್ಟಿಪ್ಲೈ ಮಾಡಬೇಕು ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಜೀರೋ ಒನ್ ಜೀರೋ ಒನ್ ಜೀರೋ ಜೀರೋ. ಒನ್ ಬೈ ಟೂ ಮಲ್ಟಿಪ್ಲೈ ಮಾಡಿದ್ರೆ ಇದು ಫೈವ್ ಬೈ ಟೂ ಮೈನಸ್ ತ್ರೀ ಬೈ ಟೂ ಒನ್ ಡಿವೈಡೆಡ್ ಬೈ ಟೂ, ಈ ತರ ಆಯ್ತು. ನೆಕ್ಸ್ಟ್ ಇದನ್ನ ನಾವು ಜೀರೋ ಮಾಡಬೇಕು, ಅದು ಅಂತಂದ್ರೆ ಅದು ಆರ್ ಟೂ ಇಲ್ಲಿದೆ, ಆರ್ ಟು ಇಂಪ್ಲೈಸ್ ದಟ್, ಆರ್ ಟು ಇಂಪ್ಲೈಸ್ ದಟ್, ಅದಕ್ಕೆ ಕರೆಸ್ಪಾಂಡೆನ್ಸ್ ಆಗಿ ಒಂದೇ ರೀತಿ ನೋಡ್ಕೋಬೇಕು, ಇಲ್ಲಿ ತ್ರೀ ಇದೆ ಇಲ್ಲಿ ಒನ್ ಇದೆ, ಇದನ್ನ ಯೂಸ್ ಮಾಡ್ಕೋಬೇಕು.
आर टू माइनस टू इंटू आर थ्री R3 चेंज आगते नो वन टू थ्री आगे लास्ट वन जीरो जीरो वन आगे मिडल चेंज आगते चेंज आगते नोड़े आर टू अंद्रे जीरो माइनस टू इंटू आर थ्री इू कूड़ा जीरो आर टू अंतर्रे वन माइनस टू इंटू आर थ्री जीरो नेक्स्ट टू माइनस आर टू अंतर्रे टू माइनस टू इंटू वन जीरो अलगे सेकेंड रो थर्ड रो कंप्लीट आगे इन एलिमेंट नोडोण ए इनवर्स इज ईक्वल टू राइट साइड ने केयरफुल बरी याकेंगे आंसर को राइट साइड जीरो जीरो वन जीरो फाइव बै टू आगे माइनस थ्री बै टू आगे वन डिवाइडेड बै टू आगे सेकेंड वन नो सेकेंड वन अप्लाई माता बरण कड़े सैड अप्लाई माता आर टू प्लेस वन माइनस टू आगे बर्क आर थ्री प्लेस फाइव बै टू इधर टू टू कैंसल वन माइनस फाइव अंतर माइनस फोर नेक्स्ट अदे आर टू प्लेस जीरो माइनस टू इंटू माइनस थ्री बै टू माइनस इंटू माइनस प्लस टू टू कैंसल आगे थ्री नेक्स्ट आर टू अंतर जीरो जीरो माइनस 2 into 1 by 2, 2 2 cancel आगिते, 2 2 cancel आगि, minus 1 सेगिते. Next, next, एग होगे, एग बिन्दिदिवे, next इदो आगिदे, next इल्यों बरिदिरा, इ 3, आ 3 ना ना वेन माड़वेक मुँँद्धे, 0 माड़वेक, अधिन 0 माड़वेक मुँँद्धे, correspondence आगि, अधिके 1 यल्लिदे, नोड़ते, अधिके correspondence आगि, 1 यल्लिदे, अधिक apply माड़वेक, that is, R1 implies that R1 minus 3 into R3 correspondence की वंदी रदिन नोड़ करता है इदा इदु कपले माड़ते है 1 1 minus 3 into 0 अंदरे 1 निया आएंगे रदते 2 minus 3 into 0 अंदरे इदु 2 निया आएंगे रदते next 3 minus 3 इंदर में इदु 0 आएंगे रदते next 0 1 0 0 0 1 into A inverse into A inverse is equal to right side ले careful apply माड़ी R R1 अंतर्रे 0 R1 अंतर्रे 0 minus 3 into R3 0 minus 3 into 5 by 2 5 3 is 15 15 divided by 2 यावलो minus 15 divided by 2 ले apply माड़ता है next अधे करा आर वन सेकेंड वन आर वन अंतर्रे वन माइनस थ्री आगे बरक आर टू अंतर्रे माइनस थ्री बै टू माइनस इंटू माइनस फिफ्टीन आयतु टू एलसीएम तगोल्तीरा टू ही मल्टिप्लाई आगते थ्री इंटू थ्री नाइन नाइन प्लस टू अंतर्रे इलेवन डिवाइडेड बै टू नेक्स्ट अदे लास्ट वन बै लास्ट वन आर वन अंतर्रे जीरो जीरो माइनस माइनस थ्री इंटू 3 into R3 is 1 by 2. Multiply माड़ते, minus 3 divided by 2. Next, यावदो change आगा, इदो minus 4, 3, minus 1, 5 by 2, 5 by 2, minus 3 by 2, 1 by 2. 1 by 2. इन्ना, इए 2 ना अवेन माड़ते पूँद्धे, 0 माड़ते पूँद्धे, अधिके correspondence element इल्दे, 1. ಆದ್ದರಿಂದ ಅದನ್ನು ತಗೊಳ್ತೀರ ದಟ್ ಈಸ್ ಆರ್ ಆರ್ ಒನ್ ಆರ್ ಒನ್ ಅಪ್ಲೈ ಮಾಡೋದ್ರಿಂದ ಆರ್ ಒನ್ ಇಂಪ್ಲೈಸ್ ದಟ್ ಆರ್ ಒನ್ ಮೈನಸ್ ಟೂ ಇಂಟು ಆರ್ ಟೂ ಅಂತ ತಗೊಳ್ತೀರ ಕರೆಸ್ಪಾಂಡೆನ್ಸ್ಗೆ ಒಂದಿಲ್ಲಿರುತ್ತೋ ಅಲ್ಲಿ ತಗೊಳ್ತೀರ ನೆಕ್ಸ್ಟ್ ಆರ್ ಒನ್ ಚೇಂಜ್ ಆಗುತ್ತೆ ಆರ್ ಒನ್ ಯೂಸ್ ಮಾಡ್ತಾ ಇದ್ದೀವಿ ಒನ್ ಮೈನಸ್ ಟೂ ಇಂಟು ಆರ್ ಟೂ ಪ್ಲೇಸ್ ಅಲ್ಲಿ ಜೀರೋ ಇದೆ ಆದ್ರಿಂದ ಏನಾಗಿರುತ್ತೆ ಇದು ಇದು ಒಂದೇ ಆಗಿರುತ್ತೆ ನೆಕ್ಸ್ಟ್ ಇದು ಜೀರೋ ಆಗಿರುತ್ತೆ ಆರ್ ಒನ್ ಆರ್ ಟೂ ಎರಡರಲ್ಲೂ ಜೀರೋ ಇರೋದ್ರಿಂದ ಇದು ಜೀರೋ ಆಗಿರುತ್ತೆ ನೆಕ್ಸ್ಟ್ ಜೀರೋ ಒನ್ ಜೀರೋ 0, 0, 1 இது left hand side into A inverse is equal to into A inverse is equal to R1 place இது minus 15 by 2 இது minus 2 அகே carry மாட்திவி R2 place இது minus 4 இது minus into minus plus 2 நே LCM தகட்திரா 2 into 4 8, 8 2 is 16 16 அதி 15 subtract மாட்திரா 1 by 2 வருது ನೆಕ್ಸ್ಟ್ ಸಿಮಿಲರ್ಲಿ ಆರ್ ಒನ್ ಅಲ್ಲಿ ಲೆವೆನ್ ಡಿವೈಡೆಡ್ ಬೈ ಟೂ ಇದೆ ಮೈನಸ್ ಮೈನಸ್ ಈ ಟೂನ ಹಾಗೆ ಕ್ಯಾರಿ ಮಾಡ್ತೀರಾ
आर टू प्लेस अली थ्री इधर टू थ्री सा सिक्स सिक्स टू इनटू सिक्स ट्वेल्व लेवन अली ट्वेल्व ना सब्ट्रैक्ट मार दिया अब आगे माइनस वन डिवाइडेड बाय टू सिक्स नेक्स्ट आर वन प्लेस अली माइनस थ्री बाय टू इधर माइनस टू ना आगे बढ़कर निकला आर टू प्लेस अली माइनस वन इधर माइनस ऑफ माइनस प्लस टू इनटू टू फोर अली थ्री ना सब्ट्रैक्ट मार दिया वन डिवाइडेड बाय टू आर वन मात्र चेंज आगती है उल्दा आगे माइनस फोर थ्री माइनस वन फाइव डिवाइडेड बाय टू माइनस थ्री डिवाइडेड बाय टू वन डिवाइडेड बाय टू कन्वर्ट आगे राइट हैंड साइड अब आंसर आगे देयरफोर ए इनवर्स इज इक्वल टू वन बाय टू माइनस वन बाय टू माइनस फोर थ्री माइनस वन फाइव बाय टू माइनस थ्री बाय टू वन डिवाइडेड बाय टू इदु ए इनवर्स आगिरुत्ते इदु स्वल्प लेंथी आगिरुत्ते ई प्रॉब्लम एनारु कोट्रे बट ईजी इरुत्ते इदन्न निमगे एनारु कूड केळिद्रे एग्जामिनेशन अल्लि 3 मार्क्स केळल्ल सपोज केळिद्रे इदु 5 मार्क्स के केळ्तारे प्रॉब्लम अन्न नीवु 2 क्रॉस 2 न तुंबा चेन्नागि प्राक्टीस माडोदन्न कलियबेकु इदन्नु कूड नोड्कोंडिरबेकु नेक्स्ट अदे तर 19th वन मत्ते 20th वन ना 3 क्रॉस 3 ಕೊಟ್ಟಿದ್ದಾರೆ ಅದನ್ನ ನೀವೇ ಸಾಲ್ವ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇದಕ್ಕೆ ಇದನ್ನ 0 ಮಾಡಬೇಕು ನೀವು ಆಪರೇಷನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇದೆರಡನ್ನ ಇಂಟರ್ಚೇಂಜ್ ಮಾಡಿದ್ರೆ ಸಾಕು ಇದೆರಡನ್ನ ಇಂಟರ್ಚೇಂಜ್ ಮಾಡಿದಾಗ ಇಲ್ಲಿ 5 ಬರುತ್ತೆ ಇಲ್ಲಿ ಸಾರಿ ಇಲ್ಲಿ 0 ಬರುತ್ತೆ ಇಲ್ಲಿ 1 ಬರುತ್ತೆ ನೆಕ್ಸ್ಟ್ ಇಲ್ಲಿ 5 ಬರುತ್ತೆ ಅವಾಗ 5 ನ 0 ಮಾಡಬೇಕು ನೀವು ಆ ತರ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಅದೇ ತರ ಇನ್ನೊಂದು ಪ್ರಾಬ್ಲಮ್ ಇದೆ ಇದನ್ನು ಅಷ್ಟೇ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೀಟಾಗಿ ನೋಡ್ಕೊಳ್ಳಿ ಫಸ್ಟ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ಆಮೇಲೆ ಈ ತರ ಹೋಗ್ಬೇಕು ನೆಕ್ಸ್ಟ್ ಇದಾದ ಮೇಲೆ ಇದು ನೆಕ್ಸ್ಟ್ ಹಿಂಗ್ ಬರ್ತೀರಾ ಮತ್ತೆ ಹೀಗೆ ಹೋಗ್ತೀರಾ ಮತ್ತೆ ಹೀಗೆ ಬರ್ತೀರಾ ಈ ಪ್ರೊಸೀಜರ್ ಅನ್ನು ಫಾಲೋ ಮಾಡಬೇಕು ನೀವು ಪೆನ್ಸಿಲ್ ಅಲ್ಲಿ ಅದರ ಮುಖಾಂತರ ಹೋದಾಗ ನಿಮಗೆ ಈಸಿ ಆಗುತ್ತೆ ಇದಿಷ್ಟು ನಿಮ್ಮ ಸಿಲೆಬಸ್ ಅಲ್ಲಿ ಇರತಕ್ಕಂತ ಮ್ಯಾಟ್ರಿಸಿಸ್ ಚಾಪ್ಟರ್ ಲಾಸ್ಟ್ ಅಲ್ಲಿ ಒಂದೆರಡು ಮೂರು ಕ್ವೆಶ್ಚನ್ಸ್ ಗಳು ಮಿಸ್ಸೆಲೇನಿಯಸ್ ಎಕ್ಸಾಂಪಲ್ಸ್ ಅಂತ ಕೊಟ್ಟಿದ್ದಾರೆ ಒಂದೆರಡು ಪ್ರಾಬ್ಲಮ್ ಅನ್ನು ನೋಡೋದಾದ್ರೆ ಫಸ್ಟ್ ಪ್ರಾಬ್ಲಮ್ ಈ ತರ ಇದೆ ಇಫ್ ಎ ಇಸ್ ಈಕ್ವಲ್ ಟು 1 1 1 1 1 1 1 ಪ್ರೂವ್ ದಟ್ ಎ ಪವರ್ ಎನ್ ಇಸ್ ಈಕ್ವಲ್ ಟು 3 ಪವರ್ ಎನ್ ಮೈನಸ್ 1 3 ಪವರ್ ಎನ್ ಮೈನಸ್ 1 ಎಲ್ಲಾ ವ್ಯಾಲ್ಯೂಗಳು ಕೂಡ 3 ಪವರ್ ಎನ್ ಮೈನಸ್ 1 ಇದೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಒಂದು ನೋಟ್ ಬರ್ಸಿದೆ ಇಫ್ ಎ ಇಸ್ ಈಕ್ವಲ್ ಟು 1 1 1 1 1 3 ಕ್ರಾಸ್ 3 ಈ ತರ ಕೊಟ್ಟಾಗ ದೆನ್ ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು 3 ಪವರ್ ಎನ್ ಮೈನಸ್ 1 ಇಂಟು ಎ ಅಂತ ಬರ್ಸಿದೆ ಸಪೋಸ್ ಇದೇ ತರ ಏನಾದರೂ ಎ ಇಸ್ ಈಕ್ವಲ್ ಟು 2 ಕ್ರಾಸ್ 2 ಕೊಟ್ರೆ 1 1 ಅಂತ ಕೊಟ್ರೆ ದೆನ್ ಎ ಪವರ್ ಎನ್ ಇಸ್ ಈಕ್ವಲ್ ಟು 2 ಪವರ್ ಎನ್ ಮೈನಸ್ 1 ಇಂಟು ಎ ಅಂತ ಹೇಳ್ಕೊಂಡ್ರು ಇದೇ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿ ನಾವು ಈ ರಿಸಲ್ಟ್ ಅನ್ನು ಹೇಳ್ತಾ ಇರ್ತೀವಿ ಇದು ಶಾರ್ಟ್ಕಟ್ ಫಾರ್ ಸಿಇಟಿ ಎಕ್ಸಾಮಿನೇಷನ್ ಇವಾಗ ನಾವು ಇದನ್ನ ಪ್ರೂವ್ ಮಾಡಬೇಕು ಇದನ್ನ ಪ್ರೂವ್ ಮಾಡಬೇಕು ಅಂತಂದ್ರೆ ಮ್ಯಾಥಮೆಟಿಕಲ್ ಇಂಡಕ್ಷನ್ ಯೂಸ್ ಮಾಡ್ತಾರೆ ಫಸ್ಟ್ ಪಿಯುಸಿ ನಲ್ಲಿ ಓದಿರ್ತಾರೆ ನೀವು ಮ್ಯಾಥಮೆಟಿಕಲ್ ಇಂಡಕ್ಷನ್ ಅನ್ನು ಆ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿ ಇದನ್ನ ಪ್ರೂವ್ ಮಾಡೋಣ ಅಂದ್ರೆ ಏನು ಮಾಡಬೇಕು ಫಸ್ಟ್ ಕೊಟ್ಟಿರತಕ್ಕಂತ ಪ್ರಾಬ್ಲಮ್ ಅನ್ನು ಪಿ ಆಫ್ ಎನ್ ಅಂತ ತಗೋಬೇಕು ಇವಾಗ ಸಪೋಸ್ ಅವರು ಏನು ಕೊಟ್ಟಿದ್ರು ಅದನ್ನ ಪಿ ಆಫ್ ಎನ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಶುರು ಮಾಡಿ ಇದನ್ನ ಪಿ ಆಫ್ ಎನ್ ಅಂತ ತಗೋಣ ಲೆಟ್ ಪಿ ಆಫ್ ಎನ್ ಇಸ್ ಈಕ್ವಲ್ ಟು ಅಥವಾ ಪಿ ಆಫ್ ಎನ್ ಸಚ್ ದಟ್ ಆ ತರ ಇರುತ್ತೆ ಅಂತ ಅನ್ಕೋಣ ಫಾರ್ ಎನ್ ಇಸ್ ಈಕ್ವಲ್ ಟು 1 ಎನ್ ಗೆ 1 ಕೊಡೋಣ ಅವಾಗ ಈ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ ದಟ್ ಇಸ್ ಪಿ ಆಫ್ ಎನ್ ಸಚ್ ದಟ್ ಎನ್ ಗೆ 1 ಕೊಟ್ರೆ ಎ ಇಸ್ ಈಕ್ವಲ್ ಟು ಎನ್ ಗೆ 1 ಕೊಡ್ತೀರಾ 1 ಮೈನಸ್ 1 0 3 ಪವರ್ 0 ಎನಿಥಿಂಗ್ ಪವರ್ 0 1 ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ನಿಮಗೆ 1 1 1 ಬರುತ್ತೆ ಈ ತರ ಆಯ್ತು ಎ ವ್ಯಾಲ್ಯೂ 1 1 ಬಂದಿದೆ ಅಂತ ಅವರೇ ಕೊಟ್ಟಿದ್ದಾರೆ ಎ 1 1 ಆಗಿರುತ್ತೆ ಅಂತ ಇದು ಓಲ್ಡ್ಸ್ ಆಗಿರೋದ್ರಿಂದ ನಾವೇನಂತ ಹೇಳ್ಬೋದು ಪಿ ಆಫ್ 1 ಈಸ್ ಟ್ರೂ ಅಂತ ಹೇಳ್ತೀವಿ 1 ಕೊಟ್ಟೆ ಅಂದ್ರೆ ಟ್ರೂ ಆಯ್ತು ನೆಕ್ಸ್ಟ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾ ಇದ್ರಿ ಅಂತಂದ್ರೆ ಅಸ್ಯೂಮ್ ಮಾಡ್ಕೊಳ್ತಿದ್ರಿ ಇವಾಗಲೂ ಕೂಡ ಅದೇ ಕೆಲಸ ಮಾಡ್ತಾ ಇದ್ವಿ ಅಸ್ಯೂಮ್ ದಟ್ ದಿ ರಿಸಲ್ಟ್ ಈಸ್ ಟ್ರೂ ಫಾರ್ ಎನ್ ಇಸ್ ಈಕ್ವಲ್ ಟು ಕೆ ಕೆ ಗೆ ರಿಸಲ್ಟ್ ಓಲ್ಡ್ಸ್ ಆಗಿರುತ್ತೆ ಅಂತ ಫಾರ್ ಕೆ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ ಗೆ ಕೆ ಗೆ ರಿಸಲ್ಟ್ ಟ್ರೂ ಆಗಿದೆ ಅಂತ ಬರ್ಕೊಳ್ತಾ ಇದೀವಿ ಅಂತಂದ್ರೆ ಏನಾಗಿರುತ್ತೆ ಅದನ್ನ ಪಿ ಕೆ ಅಂತ ಕರಿತೀವಿ ಪಿ ಕೆ ಇಸ್ ಈಕ್ವಲ್ ಟು ಸಾರಿ ಪಿ ಕೆ ಸಚ್ ದಟ್ ಎ ಟು ದಿ ಪವರ್ ಆಫ್ ಕೆ ಇಸ್ ಈಕ್ವಲ್ ಟು ಎನ್ನಿನ ಕಡೆಯಿಂದ ಕೆ ಸೆಸ್ ಬರೀತೀರ 3 ಪವರ್ ಕೆ ಮೈನಸ್ 1 3 ಪವರ್ ಕೆ ಮೈನಸ್ 1 3 ಪವರ್ ಕೆ ಮೈನಸ್ 1
3 power k minus 1, 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 3 power k minus 1. ಇದನ್ನ ಈಕ್ವೇಶನ್ ಸ್ಟಾರ್ ಅಂತ ಕರೀತೀವಿ. ಫಸ್ಟ್ ಎನ್ ಗೆ 1 ಕೊಟ್ಟಿದ್ದೀವಿ, 1 ಕೊಟ್ಟು ರಿಸಲ್ಟ್ ಅಂತ ಪ್ರೂವ್ ಮಾಡಿದ್ದೀವಿ. ನೆಕ್ಸ್ಟ್ ಅಸ್ಯೂಮ್ ಮಾಡ್ಕೊಳ್ತಾ ಇದೀವಿ ಆ ರಿಸಲ್ಟ್ k ಗೆ ಟ್ರೂ ಆಗಿರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಪ್ರೂವ್ ಮಾಡ್ಬೇಕು, ನಾವೇ ಏನಂತ ಪ್ರೂವ್ ಮಾಡಬೇಕು, ವಿ ಹ್ಯಾವ್ ಟು ಶೋ ದಟ್ ಟು ಶೋ ದಟ್ ಯಾವುದಕ್ಕೆ ಅಂತಂದ್ರೆ ಫಾರ್ ಎನ್ ಈಸ್ ಈಕ್ವಲ್ ಟು ಕೆ ಪ್ಲಸ್ ಒನ್, ಎನ್ ಈಸ್ ಈಕ್ವಲ್ ಟು ಕೆ ಪ್ಲಸ್ ಒನ್ ಗೆ ಪ್ರೂವ್ ಮಾಡಬೇಕು. ಅಂದ್ರೆ ಏನಂತ ಪ್ರೂವ್ ಮಾಡಬೇಕು, ಎನ್ ಇರೋ ಕಡೆ ಎಲ್ಲ ಕೆ ಪ್ಲಸ್ ಒನ್ ಹಾಕ್ತೀರಾ ನೋಡಿ. ಇಲ್ಲಿಗೆ ಕೆ ಪ್ಲಸ್ ಒನ್ ಹಾಕಿದ್ರೆ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ ದಟ್ ಈಸ್ ಎ ಟು ದಿ ಪವರ್ ಆಫ್ ಕೆ ಪ್ಲಸ್ ಒನ್ ಇಸ್ ಈಕ್ವಲ್ ಟು, ಇಲ್ಲಿ ಪ್ರಾಬ್ಲಮ್ ನೋಡ್ಕೋಬೇಕು. ನೆಕ್ಸ್ಟ್ ಇಲ್ಲಿಗೆ ಎನ್ಗೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಕೆ ಪ್ಲಸ್ ಒನ್ ಹಾಕ್ತಾ ಇದೀವಿ, ಅವಾಗ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಥಿಂಗ್ ಏನಾಗುತ್ತೆ, ತ್ರೀ ಪವರ್ ಕೆ ಅಂಡ್ ಆಲ್ಸೋ ತ್ರೀ ಪವರ್ ಕೆ ಸಿಮಿಲರ್ಲಿ ತ್ರೀ ಪವರ್ ಕೆ ಇದನ್ನ ನಾವು ಪ್ರೂವ್ ಮಾಡಬೇಕು. ಟು ಶೋ ದಟ್ ಫಾರ್ ಎನ್ ಇಸ್ ಈಕ್ವಲ್ ಟು ಕೆ ಪ್ಲಸ್ ಒನ್ ಇದನ್ನ ಪ್ರೂವ್ ಮಾಡಬೇಕು. ಅಂದ್ರೆ ಎ ಪವರ್ ಕೆ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಈ ತರ ಇರುತ್ತೆ ಅಂತ ಪ್ರೂವ್ ಮಾಡಬೇಕು. ಅದು ಪ್ರೂವ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಎಲ್ ಎಚ್ ಎಸ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಕನ್ಸಿಡರ್ ಎಲ್ ಎಚ್ ಎಸ್ ಏನಂತ ಇದೆ, ಎ ಪವರ್ ಕೆ ಪ್ಲಸ್ ಒನ್ ಅಂತ ಇದೆ ಇಸ್ ಈಕ್ವಲ್ ಟು. ಇದನ್ನು ಪ್ರೂವ್ ಮಾಡಬೇಕಾಗಿರೋದು ಎ ಪವರ್ ಕೆ ಪ್ಲಸ್ ಒನ್ ಕ್ಯಾನ್ ಬಿ ರಿಟನ್ ಆಸ್ ಎ ಪವರ್ ಕೆ ಇಂಟು ಎ, ಬರ್ಕೋಬೋದಲ್ವಾ, ಎ ಪವರ್ ಕೆ ಇಂಟು ಎ ಅಂತ ಬರ್ಕೋಬಹುದು. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎ ಪವರ್ ಕೆ ಗೊತ್ತಿರುತ್ತೆ ಇಲ್ಲೇ ಇದೆ, ಅದನ್ನ ನೋಟ್ ಮಾಡ್ತಾರೆ. ದಟ್ ಈಸ್ ತ್ರೀ ಪವರ್ ಕೆ ಮೈನಸ್ ಒನ್ ಅಂಡ್ ಸೋ ಆನ್ ತ್ರೀ ಪವರ್ ಕೆ ಮೈನಸ್ ಒನ್. ಇದು ಎ ಪವರ್ ಕೆ. ನೆಕ್ಸ್ಟ್ ಅದಾದ್ಮೇಲೆ ಇಂಟು ಇದೆ. ನೆಕ್ಸ್ಟ್ ಎ ಮ್ಯಾಟ್ರಿಕ್ಸ್ ಅವರೇ ಕೊಟ್ಟಿದ್ದಾರೆ, 1 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
that value is equal to multiply ಮಾಡೋದು ಗೊತ್ತಿದೆ ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡಿದ್ರೆ ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತಾರೆ 3 ಪವರ್ k minus 1 into 1 3 ಪವರ್ k minus 1 plus 3 ಪವರ್ k minus 1 into 1 3 ಪವರ್ k minus 1 3 ಪವರ್ k minus 1 into 1 3 ಪವರ್ k minus 1 3 ಪವರ್ k minus 1 ಅಂತಕಂತದ್ದು ಎಷ್ಟಿದೆ 3 ಅದಕ್ಕೋಸ್ಕರ ಇದನ್ನ ಈ ತರ ಬರೀತಾ ಇದ್ದೀನಿ 3 into 3 ಪವರ್ k minus 1 ಇದನ್ನ 33 ಅಂತ ಓದಬಾರದು 3 into 3 ಪವರ್ k minus 1 ಅದೇ ತರ ಇಲ್ಲಿ ಆಡ್ ಮಾಡಿದಾಗಲೂ ಕೂಡ 3 into 3 ಪವರ್ k minus 1 ಬರುತ್ತೆ ನೆಕ್ಸ್ಟ್ ಟು ಕೂಡ 3 into 3 ಪವರ್ k minus 1 ಅಂಡ್ ಒನ್ಸ್ ಅಗೇನ್ 3 into 3 ಪವರ್ k minus 1 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 ಈ ತರ ಆಯ್ತು ಎರಡರಲ್ಲೂ ಕೂಡ ಬೇಸ್ ಸೇಮ್ ಇದೆ ಪವರ್ ನ ಆಡ್ ಮಾಡು ಪವರ್ ಗೆ 1 ಇರುತ್ತೆ 1 minus 1 ಕ್ಯಾನ್ಸಲ್ ಹಾಗಾದ್ರೆ ಏನ್ ಉಳ್ಕೊಂಡಿರುತ್ತೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 3 ಪವರ್ ಕೆ 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 ಅಂಡ್ ದೆನ್ 3 ಪವರ್ ಕೆ 3 ಪವರ್ ಕೆ 3 ಪವರ್ ಕೆ ಇದನ್ನ ನಾವು ಪ್ರೂವ್ ಮಾಡಬೇಕಾಗಿರುತ್ತಂತದ್ದು ಅದನ್ನ ಪ್ರೂವ್ ಮಾಡಬೇಕಾಗಿರುತ್ತೆ ಅದು ಏನಾಗಿರುತ್ತೆ ಹಾಗಾದ್ರೆ ಆರ್ಎಚ್ಎಸ್ ಆಗಿರುತ್ತೆ ಎಲ್ಎಚ್ಎಸ್ ನ ತಗೊಂಡು ಆರ್ಎಚ್ಎಸ್ ಪ್ರೂವ್ ಮಾಡೋ ನೆಕ್ಸ್ಟ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಚಾಪ್ಟರ್ ಬರ್ತಿದ್ರಲ್ಲ ಅಂದ್ರೆ ದಸ್ ಪಿ ಆಫ್ ಕೆ ಪ್ಲಸ್ 1 ಇಸ್ ಟ್ರೂ ಅಂತ ಹೇಳ್ತಾರೆ ಒನ್ ಗೆ ಟ್ರೂ ಮಾಡಿದ್ರಿ ಕೆಗೆ ಟ್ರೂ ಆಗಿರುತ್ತೆ ಅಂತ ಅನ್ಕೊಂಡ್ರಿ ಕೆ ಪ್ಲಸ್ 1 ಗೆ ಟ್ರೂ ಮಾಡಿದ್ರಿ ಹಾಗಾಗಿ ದೇರ್ಫೋರ್ ದ ರಿಸಲ್ಟ್ ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್ ಇಟ್ ಈಸ್ ಟ್ರೂ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಅಂತ ಬರೀತಾರೆ ಒನ್ಸ್ ಅಗೇನ್ ಈ ಪ್ರಾಬ್ಲಮ್ ನ ನಿಮ್ಗೆ ಕೇಳಿದ್ರೆ 5 ಮಾರ್ಕ್ ಕೇಳ್ತಾರೆ ನೆಕ್ಸ್ಟ್ ಸೆಕೆಂಡ್ ಒನ್ ಸೇಮ್ ಪ್ರಾಬ್ಲಮ್ If a is equal to cos theta sin theta minus sin theta cos theta, then a power n is equal to. Mathematical induction use maadkondu last problem na solve maadsidala, neevu adhe tara use maadbekidana. Andre yav tara idanna p of n. P of n such that a power n is equal to. Put n is equal to 1. Athwa for n is equal to 1. N ge 1 kodre sigutte. Thus p of 1 is true. Next, assume the result is true for n is equal to k. N ira kade illa k aagibidutte. ನೆಕ್ಸ್ಟ್ ಟು ಶೋ ದಟ್ ಫಾರ್ ಎನ್ ಇಸ್ ಈಕ್ವಲ್ ಟು ಕೆ ಪ್ಲಸ್ 1 ಎನ್ ಇರೋ ಕಡೆ ಎಲ್ಲ ಕೆ ಪ್ಲಸ್ 1 ಆಗಿ ಬರೀತೀರಾ ನೆಕ್ಸ್ಟ್ ಕನ್ಸಿಡರ್ ಎಲ್ ಎಚ್ ಎಸ್
LHS ನ ತಗೊಂಡು RHS ಪ್ರೂವ್ ಮಾಡ್ತೀರಾ. ಸೇಮ್ ಮೆಥಡ್ ಇದು. ನೆಕ್ಸ್ಟ್ ಇದಾದ್ಮೇಲೆ ಒಂದಷ್ಟು MCQ ಪ್ರಾಬ್ಲಮ್ ಗಳಿದೆ. ಇದಾಗಲೇ ಹೇಳ್ಕೊಟ್ಟಿದೆ. ಇಫ್ ಎ ಇಸ್ ಬೋತ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ದೆನ್ ಎ ಇಸ್. ವಾಟ್ ಈಸ್ ದ ವಾಟ್ ಆರ್ ದ ಗಿವನ್ ಎಕ್ಸಾಂಪಲ್ ಆಫ್ ಎ ಮ್ಯಾಟ್ರಿಕ್ಸ್ ಇಟ್ ಈಸ್ ಬೋತ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತಂದ್ರೆ ಅವಾಗ ನಾವೇನಂತ ಹೇಳ್ತಿದ್ದೋ ನಲ್ ಮ್ಯಾಟ್ರಿಕ್ಸ್ ಆರ್ ಜೀರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ಕೊಟ್ಟಿದೆ. ಅದೇ ಕಾನ್ಸೆಪ್ಟ್. ನೆಕ್ಸ್ಟ್ ಎ ಕೊಟ್ಟಿದ್ದಾರೆ ಆಲ್ಫಾ ಬೀಟಾ ಗಾಮಾ ಮೈನಸ್ ಆಲ್ಫಾ ಅಂಡ್ ಕಂಡೀಷನ್ ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ, ದೆನ್ ಯಾವ ಆಪ್ಷನ್ ಹೋಲ್ಡ್ಸ್ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ ಅಂತ ಕೊಟ್ಟಿದ್ರೆ ಎ ಸ್ಕ್ವೇರ್ ಅಂತಂದ್ರೆ ಏನೇ ಎರಡು ಸಲ ಮಲ್ಟಿಪ್ಲೈ ಮಾಡ್ತೀರ ಆಲ್ಫಾ ಬೀಟಾ ಆಲ್ಫಾ ಬೀಟಾ ಗಾಮಾ ಮೈನಸ್ ಆಲ್ಫಾ ಇದೊಂದು ಎ ಆಗಿರುತ್ತೆ ಮತ್ತೆ ಆಲ್ಫಾ ಬೀಟಾ ಗಾಮಾ ಮೈನಸ್ ಆಲ್ಫಾ ಇಸ್ ಈಕ್ವಲ್ ಟು ಐ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಟೂ ಕ್ರಾಸ್ ಟು. ಮಲ್ಟಿಪ್ಲೈ ಮಾಡಿ ಆಲ್ಫಾಗೆ ಆಲ್ಫಾ ಮಲ್ಟಿಪ್ಲೈ ಮಾಡ್ತೀರ ಆಲ್ಫಾ ಸ್ಕ್ವೇರ್, ನೆಕ್ಸ್ಟ್ ಬೀಟಾಗೆ ಗಾಮಾ ಮಲ್ಟಿಪ್ಲೈ ಮಾಡ್ತೀರ ಪ್ಲಸ್ ಬೀಟಾ ಇಂಟು ಗಾಮಾ, ಆಲ್ಫಾ ಇಂಟು ಆಲ್ಫಾ ಪ್ಲಸ್ ಬೀಟಾ ಇಂಟು ಗಾಮಾ. ನೆಕ್ಸ್ಟ್ ಅದೇ ಥರ ಆಲ್ಫಾಗೆ ಬೀಟಾ ಮಲ್ಟಿಪ್ಲೈ ಮಾಡಿದ್ರೆ ಆಲ್ಫಾ ಬೀಟಾ ಮೈನಸ್ ಬೀಟಾ ಆಲ್ಫಾ, ನೆಕ್ಸ್ಟ್ ಗಾಮಾ ಇಂಟು ಆಲ್ಫಾ ಅಂತಂದ್ರೆ ಆಲ್ಫಾ ಇಂಟು ಗಾಮಾ ಮೈನಸ್ ಆಲ್ಫಾ ಇಂಟು ಗಾಮಾ. ನೆಕ್ಸ್ಟ್ ಅದೇ ಥರ ಗಾಮಾ ಇಂಟು ಬೀಟಾ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಲ್ಫಾ ಸ್ಕ್ವೇರ್, ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1001. ನೋಡಿ ಎರಡು ಪಾಸಿಟಿವ್ ಇದೆ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ ನೆಗೆಟಿವ್ ಇದೆ, ಕ್ಯಾನ್ಸಲ್ ಆಯಿತು. ಬೈ ಈಕ್ವೇಟಿಂಗ್ ಮ್ಯಾಟ್ರಿಸಸ್ ವೆನ್ ಯು ಸೇ ದ ಟೂ ಮ್ಯಾಟ್ರಿಸಸ್ ಆರ್ ಈಕ್ವಲ್ ಆರ್ಡರ್ ಸೇಮ್ ಇರಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ ಸೇಮ್ ಇರಬೇಕು. ಫಸ್ಟ್ ಒನ್ ಈಕ್ವೇಟ್ ಮಾಡು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಇಂಟು ಗಾಮಾ ಇಸ್ ಈಕ್ವಲ್ ಟು 1 ಇಸ್ ಈಕ್ವಲ್ ಟು 1, ಅಥವಾ 1 ಅನ್ನ ಈ ಕಡೆ ತಗೊಳ್ತೀರಾ ಅಂತಂದ್ರೆ ಮೈನಸ್ 1 ಇಸ್ ಈಕ್ವಲ್ ಟು 0. ಯಾವ ಆಪ್ಷನ್ ಅಲ್ಲಾದ್ರೂ ಇದೆಯಾ ಅಂತ ನೋಡ್ಕೊಳ್ಳಿ. ಆಲ್ಫಾ ಸ್ಕ್ವೇರ್ಗೆ ಸೈನ್ ನೋಡ್ಕೊಳ್ಳಿ, ಆಲ್ಫಾ ಸ್ಕ್ವೇರ್ಗೆ ಸೈನ್ ಪಾಸಿಟಿವ್ ಇದೆ. ಯಾವ್ದ್ರಲ್ಲಾದ್ರೂ ಪಾಸಿಟಿವ್ ಇದೆಯಾ? ಇಲ್ಲಿ ಆಲ್ಫಾ ಸ್ಕ್ವೇರ್ಗೆ ಪಾಸಿಟಿವ್ ಇದೆ, ಇಲ್ಲಿ ಆಲ್ಫಾ ಸ್ಕ್ವೇರ್ಗೆ ಪಾಸಿಟಿವ್ ಇದೆ. ಹಾಗಾಗಿ ಫಸ್ಟ್ ಅವೆರಡು ಚೆಕ್ ಮಾಡಿ. ಆಲ್ಫಾ ಸ್ಕ್ವೇರ್ ಪಾಸಿಟಿವ್ ಇದೆ, 1 ನೆಗೆಟಿವ್ ಇರಬೇಕಿತ್ತು, 1 ನೆಗೆಟಿವ್ ಇರಬೇಕಿತ್ತು, ನೆಗೆಟಿವ್ ಇರಬೇಕಿತ್ತು, ನೆಗೆಟಿವ್ ಇಲ್ಲ, ಆದ್ರಿಂದ ಇದೆರಡು ಆಗಲ್ಲ. ನೆಕ್ಸ್ಟ್ ಇನ್ನು 2 ಅಂದ್ರೆ ಮೈನಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಇದಕ್ಕೆ ಮೈನಸ್ನ ನಾನು ಏನಾದರೂ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದು 1 ಆಯಿತು, ಮೈನಸ್ ಆಲ್ಫಾ ಸ್ಕ್ವೇರ್ ಆಯಿತು, ಮೈನಸ್ ಬೀಟಾ ಇಂಟು ಗಾಮಾ ಆಯಿತು, ಇಸ್ ಈಕ್ವಲ್ ಟು 0. 1 ಮೈನಸ್ ಆಲ್ಫಾ ಸ್ಕ್ವೇರ್, 1 ಮೈನಸ್ ಆಲ್ಫಾ ಸ್ಕ್ವೇರ್ ಎರಡರಲ್ಲಿ ಇದೆ. 1 ಮೈನಸ್ ಆಲ್ಫಾ ಸ್ಕ್ವೇರ್ ಮೈನಸ್ ಬೀಟಾ ಗಾಮಾ, ಮೈನಸ್ ಬೀಟಾ ಗಾಮಾ ನೋಡಿ ಇಲ್ಲಿ ಮೈನಸ್ ಬೀಟಾ ಸ್ಕ್ವೇರ್ ಗಾಮಾ ಅಂತ ಇದೆ, ಇಲ್ಲಿ ಪ್ಲಸ್ ಬೀಟಾ ಗಾಮಾ ಅಂತ ಇದೆ. ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ರೆ ಇದು ಬೀಟಾ ಗಾಮಾ ಆಯಿತು. ಇವಾಗ ಏನಾಯ್ತು? ಅದು ಪ್ಲಸ್ ಇದೆ, ಇದು ಮೈನಸ್ ಇದೆ. ಹಾಗಾಗಿ ರೈಟ್ ಆನ್ಸರ್ ಯಾವ್ದಾಗಿರುತ್ತೆ ಅಂತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಮೋರ್ ಪ್ರಾಬ್ಲಮ್, ಇದನ್ನ ಮೇ ಬಿ 2008 ನಲ್ಲಿ ಕೇಳಿರ್ತಕ್ಕಂಥದ್ದು. 3A + 4B' ಇಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, 2B - 3A' ಇಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಬಿ ಮ್ಯಾಟ್ರಿಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಿ ಮ್ಯಾಟ್ರಿಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ತುಂಬಾ ಈಸಿ ಕ್ಯಾಲ್ಕುಲೇಟ್ ಮಾಡಬಹುದು ಅದನ್ನ. ಫಸ್ಟ್ ಇದಕ್ಕೆ ಟ್ರಾನ್ಸ್ಪೋಸ್ ಅಪ್ಲೈ ಮಾಡ್ಕೋಣ. ಟ್ರಾನ್ಸ್ಪೋಸ್ ಅಂತಂದ್ರೆ ಬೈ ದ ಡೆಫಿನೇಷನ್ ಇದನ್ನ 3A' ಅಂತ ಬರ್ಕೋಬಹುದು, ಪ್ಲಸ್ ಇದನ್ನ O' ಅಪ್ಲೈ ಮಾಡಿದಾಗ 4B' O' ಅಂತಂದ್ರೆ ಬಿ ಆಗುತ್ತೆ, ಇಸ್ ಈಕ್ವಲ್ ಟು. ಟ್ರಾನ್ಸ್ಪೋಸ್ ಬರ್ದಾಗ ಈ ತರ ಆಗಿರುತ್ತೆ 7 - 10 = 17, ಅದೇ ತರ 0 - 6 = 31 ಆಯ್ತು. ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಬಟ್ ಬರೀಬೇಕಾದ್ರೆ ಫಸ್ಟ್ ಇದನ್ನ ಬರೀತೀನಿ -3A' + 2B ಅಂತ ಬರ್ಕೊಳ್ತೀನಿ. -3A' + 2B ಇಸ್ ಈಕ್ವಲ್ ಟು ಅಲೇ ರೀತಿ ಹಾಗೆ ಬರ್ಕೊಳ್ಳಿ -1 = 18, ಅದೇ ತರ 4 - 0, -5 - 7 ಈ ತರ ಆಯ್ತು. ಇವಾಗ ಇದೆರಡನ್ನ ಆ್ಯಡ್ ಮಾಡ, ಆ್ಯಡ್ ಮಾಡಿದಾಗ ಇದೆರಡು ಕ್ಯಾನ್ಸಲ್ ಆಯ್ತು. 4B + 2B = 6B, 6B. 7 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡ್ತೀರ 6, 6B = 6, 6B = 6, B = 6/6 ಅಂದ್ರೆ ಏನಾಗುತ್ತೆ? ಮೊದಲನೇ ಎಲಿಮೆಂಟ್ 1, ಯಾವುದ್ರಲ್ಲಿ 1 ಇದೆ ನೋಡ್ತೀವಿ. ನೋಡಿ ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಹಾಗಾಗಿ ಇದಾಗ ಇವು ಮೂರರಲ್ಲಿ ಯಾವುದಾದ್ರೂ ಒಂದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಇವೆರಡನ್ನ ಆಡ್ ಮಾಡಿ, 0 + 18 = 18, 6 ಇರುತ್ತೆ ಡಿವೈಡ್ ಮಾಡ್ತೀರ 18/6 ಅಂತಂದ್ರೆ 3, 3 ಇಲ್ಲಿ -3 ಇರೋದ್ರಿಂದ ಇದಾಗಲ್ಲ. ನೆಕ್ಸ್ಟ್ 1 - 3 ಇದೆ, ಇಲ್ಲೂ 1 - 3 ಇದೆ, -1 - 1 ಇದೆ, -1 - 1 ಇದೆ,
2 minus 2 4 ಇದೆ 2 minus 4 ಇದೆ ಹಾಗಾಗಿ ನಾವು ಈ ಎಲಿಮೆಂಟ್ ನ ಚೆಕ್ ಮಾಡ್ಕೋಬೇಕು ಬೇರೆ ಯಾವ ಚೆಕ್ ಮಾಡಿದ್ರು ಕೂಡ ನಿಮಗೆ ಆನ್ಸರ್ ಸಿಗಲ್ಲ ಆ ಎಲಿಮೆಂಟ್ ಅಂತಂದ್ರೆ ಇದು 31 ನಲ್ಲಿ 7 ನ ಸಬ್ಟ್ರಾಕ್ಟ್ ಮಾಡಿದ್ರೆ 24 ಬರುತ್ತೆ 24 ಬರುತ್ತೆ ಅದನ್ನ ಡಿವೈಡ್ ಮಾಡ್ತೀರಾ 24 ನ 24 ನ 6 ಇಂದ ಡಿವೈಡ್ ಮಾಡ್ತೀರಾ ಅಂತಂದ್ರೆ ನಿಮಗೆ 4 ಬರುತ್ತೆ ಇಲ್ಲಿ ನೆಗೆಟಿವ್ ಮೈನಸ್ 4 ಇದೆ ಇಲ್ಲಿ ಪ್ಲಸ್ 4 ಇದೆ ಅದರಿಂದ ರೈಟ್ ಆನ್ಸರ್ ಯಾವ್ದಾಗಿರುತ್ತೆ ಅಂತಂದ್ರೆ ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುತ್ತೆ ಈ ತರ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ನೀಟ್ ಸಾರಿ ಜೆಇ ಮತ್ತೆ ಸಿಇಟಿ ನಲ್ಲಿ ಆನ್ಸರ್ ಮಾಡಬೇಕಾದ್ರೆ ಈ ತರ ಟ್ರಿಕ್ಸ್ ನ ಯೂಸ್ ಮಾಡಿ ಆನ್ಸರ್ ಮಾಡ್ತಾರೆ ಇದು 2008 ನಲ್ಲಿ ಫೇಲ್ ಇರ್ತಕ್ಕಂತ ಕ್ವಶನ್ ಇದು ಈಸಿಯಾಗಿ ನೀವು ಇದನ್ನ ಆನ್ಸರ್ ಮಾಡಬಹುದು ಇಲ್ಲಿಗೆ ಕಂಪ್ಲೀಟ್ ಆಗಿ ನಿಮ್ಮ ಮ್ಯಾಟ್ರಿಸಸ್ ಚಾಪ್ಟರ್ ಕ್ಲೋಸ್ ಆಗಿರುತ್ತೆ ಯಾವುದೇ ಪ್ರಾಬ್ಲಮ್ಸ್ ಗಳನ್ನ ಬಿಡಿದರೆ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನು ಕೂಡ ಸಾಲ್ವ್ ಮಾಡಿರ್ತೀವಿ ನಿಮಗೆ ಕೆಲವೊಂದು ಹೋಮ್ ವರ್ಕ್ ಕೂಡ ಕೊಟ್ಟಿರ್ತೀವಿ ಈ ಚಾಪ್ಟರ್ ಗೆ ಸಂಬಂಧಪಟ್ಟಂಗೆ ನಿಮಗೆ ಯಾವುದಾದ್ರೂ ಡೌಟ್ಸ್ ಗಳಿದ್ರೆ ಯಾವುದೇ ತರದ ಡೌಟ್ಸ್ ಗಳಾಗಿದ್ರು ಆಗಿದ್ರು ಓಕೆನೆ ಅದನ್ನ ನೀವು ನನಗೆ ಕೇಳಬಹುದು ಯಾವುದೇ ಡೌಟ್ಸ್ ಆದರೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ ಅಂದ್ರೆ ಬೇರೆ ಚಾಪ್ಟರ್ ಅಂದ್ರೆ ನೆಕ್ಸ್ಟ್ ಡಿಟರ್ಮಿನೆಂಟ್ಸ್ ಚಾಪ್ಟರ್ ಬರುತ್ತೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶುರು ಮಾಡೋಣ.